ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರತಿ ವಾರ ನಡೆಯುವಂತಹ ಓಕೆ ಸೊ ಹಿಂದಿನ ಎಲ್ಲಾ ವಾರಗಳಲ್ಲೂ ಕೂಡ ಈ ಸಂಡೇ ಸ್ಪೆಷಲ್ ವಾರಕ್ಕೊಂದು ವಿಷಯ ಅಂತ ಕಾರ್ಯಕ್ರಮವನ್ನ ಮಾಡಿದ್ದೀನಿ. ಇವತ್ತು 2 ಫೆಬ್ರವರಿ 2020 ನೋಡಿ, ದಿನ ಬಹಳ ವಿಶೇಷ. 2/2/2022 ಸೊ ಓಕೆ ಸೊ ಇದನ್ನ ಈ ಕಡೆಯಿಂದ ನೋಡಿದ್ರು 02/02/02 ಬರುತ್ತೆ, ಈ ಕಡೆ ಬಂದಿದ್ರು. ಸೊ ಅಂತ ಒಂದು ವಿಶೇಷ ದಿವಸ. ಸೊ ಓಕೆ ಸೊ ಈಗ ನನ್ನ ಪರಿಚಯ ಮಾಡ್ಕೊಂಡ್ ಬಿಡ್ತೀನಿ. ನಾನು ವಿಶ್ವನಾಥ್ ದೊಡ್ಡಮನಿ, ಧಾರವಾಡದಿಂದ, NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ BTech ಅನ್ನ ಮುಗಿಸಿದ್ದೀನಿ. ಒಂದು ಬಾರಿ UPSC ಮೇನ್ಸ್ ಪರೀಕ್ಷೆ ಬರೆದು 3 ಬಾರಿ KS ಇಂಟರ್ವ್ಯೂ ನ ಕೊಟ್ಟಿದ್ದೀನಿ. ವಿಶ್ವನಾಥ್ ಲೈವ್ ಅನ್ನೋದು ನನ್ನ ಒಂದು ರೆಫರಲ್ ಕೋಡು, ಇದನ್ನ ಬಳಸಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ ಸೊ ನಮ್ಮ ಅನ್ಅಕಾಡೆಮಿ ಆಪ್ ಅನ್ನ ಯಾವ ತರ ಬಳಸಬೇಕು, ಅದರಲ್ಲಿ ಇರುವಂತಹ ಆಫರ್ಸ್, ಎಜುಕೇಟ್ಸ್ ಎಲ್ಲಾ ಮಾಹಿತಿಯನ್ನ ನಾನು ಪ್ರತಿ ದಿವಸ ಮಾಡುವಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಪ್ರತಿ ದಿವಸ ಇದೇ ಚಾನಲ್ ಅಲ್ಲಿ 9 ಗಂಟೆಗೆ ನಾನು ಲೈವ್ ಅಲ್ಲಿ ಆ ದಿನದ ಪ್ರಚಲಿತ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ ಕೇಸ್ ಈ ಕ್ಲಾಸ್ ನೀವು ಫಸ್ಟ್ ಟೈಮ್ ನೋಡೋದಾಗಿದ್ರೆ, ಪ್ರತಿ ದಿವಸ 9 ಗಂಟೆಗೆ ಇಲ್ಲ ಹಿಂದಿನ ಒಂದು ವಿಡಿಯೋ ಸೆಕ್ಷನ್ ಅಲ್ಲಿ ನೋಡಿ, ಪ್ರತಿ ದಿವಸ ತಪ್ಪದೆ 9 ಗಂಟೆಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನಾನು ಮಾಡಿದ್ದೀನಿ. ಓಕೆ ಸೊ ನನ್ನ ಒಂದು ರೆಫರಲ್ ಬಂದು ವಿಶ್ವನಾಥ್ ಲೈವ್ ಅಂತ ಬಳಸಿ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಪ್ರತಿ ದಿವಸದ ಒಂದು ಪ್ರಚಲಿತ ಘಟನೆಗಳ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಅಂತ ಇವತ್ತಿನ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಹೇಳಿದ್ದೆ, ಕೇಂದ್ರ ಬಜೆಟ್ ಮೇಲೆ, ಕೇಂದ್ರ ಸರ್ಕಾರದ ಬಜೆಟ್ಟಿನ ಮೇಲೆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಮಾಡ್ತೀನಿ ಅಂತ. ಸೊ ಅದು ಇದಾಗಿದೆ. ಓಕೆ ಸೊ ಈ ದಶಕದ ಮೊದಲ ಬಜೆಟ್ ಇದಾಗಿದ್ದು, ಸೊ ಬಜೆಟ್ ಮಂಡನೆ ಮಾಡಿ ಅಂತ ಆಹ್ವಾನವನ್ನ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರು ನೀಡಿದ್ರು. ಸೊ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವಂತಹ ಎರಡನೇ ಬಜೆಟ್ ಇದಾಗಿತ್ತು. ಸೊ ಈ ಬಜೆಟ್ ಅಲ್ಲಿ ಮುಖ್ಯವಾಗಿ ಓಕೆ ಸೊ ಬಜೆಟ್ಟಿನ ಒಂದು ಎಂಟೈರ್ ಥೀಮ್ ಅನ್ನಂತ ಹೇಳಿ, ಅಥವಾ ಅದರ ಒಂದು ಮೂಲ ಸೂತ್ರವನ್ನ, ಮೂಲವಾದಂತಹ ಒಂದು ಗಮನ ಎಲ್ಲಿದೆ ಅಂತ ಕೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಅವರು 3 ಮೂಲ ಸೂತ್ರಗಳನ್ನ ನಾವು ಈ ಬಜೆಟ್ ನಲ್ಲಿ ಹಾಕೊಂಡಿದ್ದೀವಿ ಅಂತ. ಸೊ ಅದು ಯಾವ್ದಂದ್ರೆ, ಭಾರತದ ಆಕಾಂಕ್ಷೆ, ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಕಾಳಜಿ ಅಂತ. ಸೊ ಈ ಮೂಲ ಸೂತ್ರಗಳನ್ನ ಇಟ್ಕೊಂಡು ಈ ಬಜೆಟ್ ಅನ್ನ ಡಿಸೈನ್ ಮಾಡಲಾಗಿದೆ ಅಂತ. ಓಕೆ ಸೊ ಬಜೆಟ್ಟಿನಲ್ಲಿರುವಂತಹ ಮೂರು ಮೂಲ ಸೂತ್ರಗಳು ಯಾವುವು ಅಂತಂದ್ರೆ, ಭಾರತದ ಆಕಾಂಕ್ಷೆ, ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಕಾಳಜಿ ಅಂತ ನಾವು ಹೇಳ್ಬೇಕಾಗತ್ತೆ. ಓಕೆ ಸೊ ಅದೇ ತರ ಬಜೆಟ್ ಮಂಡನೆ ಮಾಡುವಾಗ ನಮ್ಮ ಹಣಕಾಸು ಸಚಿವರು ಏನ್ ಮಾಡ್ತಾರೆ, ತಿರುವಳ್ಳುವರ್ ಅವರ ಒಂದು ಕಾವ್ಯವನ್ನ ಉಲ್ಲೇಖನ ಮಾಡ್ತಾರೆ. ಸೊ ಆ ಕಾವ್ಯದಲ್ಲಿ ಏನಿತ್ತಂದ್ರೆ, ಒಂದು ದೇಶಕ್ಕೆ ಬೇಕಾದಂತಹ 5 ಆಭರಣಗಳು. ಓಕೆ ಸೊ ದೇಶಕ್ಕೆ ಬೇಕಾದಂತಹ 5 ಆಭರಣಗಳಂತ, ದೇಶದ 5 ಆಭರಣಗಳನ್ನ ಅವ್ರು ಗುರುತಿಸ್ತಾರೆ. ಏನಪ್ಪಾ ಅಂತಂದ್ರೆ, ಒಂದು ಒಳ್ಳೆ ದೇಶ ಆಗ್ಬೇಕಂದ್ರೆ ರೋಗವಿಲ್ಲದ ದೇಶವಾಗಿರ್ಬೇಕದು, ಸಂಪತ್ ಇರ್ಬೇಕು, ಸಂಪತ್ ಭರಿತವಾದಂತ ದೇಶ ಇರ್ಬೇಕು, ಬೆಳೆಗಳಿಗೆ ಒಳ್ಳೆ ಇಳುವರಿ ಬರಬೇಕು, ಋಷಿಯ ಬದುಕನ್ನ ಜನರು ಬದುಕಬೇಕು ಮತ್ತು ದೇಶಕ್ಕೆ ರಕ್ಷಣೆ ಇರಬೇಕು. ಸೊ ಇವುಗಳು ದೇಶಕ್ಕೆ ಬೇಕಾದಂತಹ 5 ಮುಖ್ಯವಾದಂತಹ ಆಭರಣಗಳು ಅಂತ ಹೇಳಿದ್ರು. ಓಕೆ ಸೊ ಇದನ್ನೆಲ್ಲ ನಾವೇನಂತಂದ್ರೆ ನಮ್ಮ ಎಸ್ಸೇದಲ್ಲಿ, ನಮ್ಮ ಆನ್ಸರ್ ಅಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಪಾಯಿಂಟ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಬಜೆಟ್ಗೆ ಬರೋಣ. ಬಜೆಟ್ ಅಲ್ಲಿ ಇವತ್ತು ಸ್ವಲ್ಪ ಹೈಲೈಟ್ಸ್ ಅನ್ನ ಹೇಳ್ತೀನಿ, ಸ್ವಲ್ಪ ವಿಶ್ಲೇಷಣೆಯನ್ನು ಕೂಡ ಸ್ವಲ್ಪ ಮಾಡ್ತಾ ಹೋಗ್ತೀನಿ. ಸೊ ರೈತರಿಗಾಗಿ ನಾವು ಮೊದಲೇ ಬಹಳಷ್ಟು ಮಾಡಿದ್ವಿ. ಬಜೆಟ್ಗಿಂತ ಮುನ್ನ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಮುಖ್ಯವಾಗಿ ನಮ್ಮ ಗಮನ ಏನಿತ್ತು, ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಆ ಗ್ರಾಮೀಣ ಪ್ರದೇಶದಲ್ಲಿರುವಂತ ರೈತರ ಬಗ್ಗೆ ಸ್ವಲ್ಪ ಏನಿರ್ಬೇಕು, ಗಮನ ಇರ್ಬೇಕು ಅಂತ ನಾವು ಹೇಳಿದ್ವಿ. ಸೊ ಆ ಒಂದ್ ಪಾಯಿಂಟ್ ಪ್ರೂವ್ ಆಯ್ತು. ಏನಪ್ಪಾ ಅಂತಂದ್ರೆ, ರೈತರಿಗಾಗಿ ಅಥವಾ ಗ್ರಾಮೀಣ ಅಭಿವೃದ್ಧಿಗಾಗಿ ಬಹಳಷ್ಟು ಸ್ಕೀಮ್ಗಳನ್ನ ತಗೊಂಡ್ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ಅಥವಾ ರೈತರಿಗಾಗಿ ತಂದಂತ 16 ಅಂಶಗಳ ಒಂದು ಕ್ರಿಯಾ ಯೋಜನೆಯನ್ನ ನೋಡೋಣ. ಸೊ ಏನ್ ಹೇಳಿದ್ರಪ್ಪ ಅಂದ್ರೆ, ಮೊದಲು ಹೇಳಿದಂಗೆ 2022 ರೊಳಗೆ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಂತ. ಸೊ ಮೊದಲಿಂದನು ಸರ್ಕಾರ ಹೇಳ್ತಾ ಇತ್ತು. ಸೊ ಅದನ್ನೇ ಪಾಯಿಂಟ್ ಅನ್ನ ಇದರಲ್ಲಿ ಹೇಳಿದ್ದಾರೆ. ಸೊ ಅದರ ಜೊತೆಗೆ ಹಿಂದೆ ಬಂದಂತ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 1,6.11 crores ಅಂದ್ರೆ 6,11,00,000 ರೈತರಿಗೆ ವಿಮೆಯ ಯೋಜನೆಯನ್ನ ಕೊಡ್ತೀವಂತ ಹೇಳಿದ್ರು. ಬಟ್ ಆಲ್ರೆಡಿ ಈ ವಿಮೆ ಯೋಜನೆ ಬಂತು, ವಿಮೆಯ ಪ್ರೀಮಿಯಂ ಅನ್ನ ಏನ್ ಮಾಡ್ತಾರೆ, ಸರ್ಕಾರವೇ ಭರಿಸ್ತಿರುತ್ತೆ. ಫಾರ್ ಎಕ್ಸಾಂಪಲ್, ವಿಮೆಯ ಪ್ರೀಮಿಯಂ ಅಲ್ಲಿ 2% ಅನ್ನ ರೈತರು ನೀಡಿದ್ರೆ ಉಳಿದ 98% ಅನ್ನ ಈಗ ಸರ್ಕಾರಗೂ ಭರಿಸ್ತವೆ. ಅದರಲ್ಲಿ
ಅದರಲ್ಲಿ ಮುಖ್ಯವಾಗಿ 49% ಅನ್ನ ಕೇಂದ್ರ ಸರ್ಕಾರ ಭರಿಸಿದ್ರೆ ಉಳಿದ 49% ಅನ್ನ ರಾಜ್ಯ ಸರ್ಕಾರಗಳು ಭರಿಸ್ಬೇಕಾಗತ್ತೆ. ಓಕೆ, ಸೊ ಅಂತ ವಿಮಾ ಯೋಜನೆ ಆಗಿತ್ತು, ಬಟ್ ಅಷ್ಟೊಂದು ಸಕ್ಸಸ್ಫುಲ್ ಆಗಲಿಲ್ಲ. ಯಾಕಂದ್ರೆ ರೈತರು ಇದ್ರ ಬಗ್ಗೆ ನಿರುತ್ಸಾಹವನ್ನ ತೋರಿಸಿದ್ರು. ಯಾಕಂದ್ರೆ ಈ ಒಂದು ವಿಮಾ ಯೋಜನೆ ತಕ್ಷಣ ಅದರಲ್ಲಿ ಬರಬೇಕಾದಂತ ಪರಿಹಾರ ಮೊತ್ತವು ಕೂಡ ಬಹಳ ಕಡಿಮೆ ಆಗಿತ್ತು, ಬಟ್ ಸ್ಟಿಲ್ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಓಕೆ, ನೋಡೋಣ ಮುಂದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಕೆಲವು ಮಾದರಿ ಕಾನೂನುಗಳನ್ನ ಯಾವ ರಾಜ್ಯ ಸರ್ಕಾರಗಳು ಜಾರಿ ತೊಂಬರ್ತಾವಲ್ಲ ಆ ಸರ್ಕಾರಗಳಿಗೆ ಬೆಂಬಲವನ್ನ ನೀಡ್ತೀನಿ ಅಂತ ಹೇಳಿದ್ರು. ಓಕೆ, ಸೊ ಮೂರ್ನಾಲ್ಕು ಮಾದರಿ ಕಾನೂನುಗಳನ್ನ ಉಲ್ಲೇಖ ಮಾಡ್ತಾರೆ, ಬಟ್ ಅದು ಸ್ವಲ್ಪ ಡಿಟೇಲ್ ಆಗುತ್ತೆ ಅಂತ ಜಸ್ಟ್ ಶಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಕೆಲವು ಮಾದರಿ ಕಾನೂನುಗಳನ್ನ, ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತ ಆ ಒಂದು ಕಾನೂನುಗಳನ್ನ ರಾಜ್ಯ ಸರ್ಕಾರಗಳು ಜಾರಿಗೆ ತಗೊಂಡ್ರೆ ಆ ಸರ್ಕಾರಗಳಿಗೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್, ಅತಿಯಾಗಿ ನೀರಿನ ಅಭಾವ ಇರುವಂತಹ 100 ಜಿಲ್ಲೆಗಳಿಗೆ ನೆರವು ನೀಡುವಂತಹ ಒಂದು ಕಾರ್ಯಯೋಜನೆಯನ್ನ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸೊ ರೈತರಿಗಾಗಿರುವಂತಹ 16 ಅಂಶಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಮುಂದೆ ಕುಸುಮ್ ಯೋಜನೆ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂತಂದ್ರೆ ಕಿಸಾನ್ ಊರ್ಜಾ ಸುರಕ್ಷಾ ಉತ್ತನ್ ಮಹಾಭಿಯಾನ್ ಅಂತ. ಓಕೆ, ಸೊ ಕುಸುಮ್ನ ಫುಲ್ ಫಾರ್ಮ್ ಇದು. ಸೊ ಈ ಕುಸುಮ್ ಕಾರ್ಯಕ್ರಮದಡಿಯಲ್ಲಿ 15 ಲಕ್ಷ ರೈತರಿಗೆ ಸೋಲಾರ್ ಗ್ರಿಡ್ ಆಧಾರಿತ ಅಂತ ಪಂಪ್ ಸೆಟ್ ಗಳನ್ನ ಕೊಡಲಾಗುವುದಂತ. ಓಕೆ, ಸೊ ರೈತನ ಹೊಲಗಳಿಗೆ ನೀರ್ ಹಾಯಿಸೋದಕ್ಕೆ ಆ ಪಂಪ್ ಸೆಟ್ ಗಳಿಗೆ ಸೋಲಾರ್ ಗ್ರಿಡ್ ಆಧಾರಿತ ಅಂತಂದ್ರೆ ಸೋಲಾರ್ ಇಂದಲೇ ಒಂದು ಈ ವಿದ್ಯುತ್ ಅನ್ನು ಪಡೆದಂತಹ ಆ ವಿದ್ಯುತ್ ಉತ್ಪಾದನೆ ಮಾಡಿದಂತ ಸೋಲಾರ್ ಪ್ಯಾನೆಲ್ಸ್ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿದಂತಹ ವಿದ್ಯುತ್ ಅನ್ನ ಏನ್ ಮಾಡ್ತಾರೆ ಈ ಪಂಪ್ ಸೆಟ್ ಗಳಿಗೆ. ಓಕೆ, ಸೊ ಪಂಪ್ ಸೆಟ್ ಗಳಿಗೆ ವಿತರಣೆ ಮಾಡ್ತೀವಿ ಅಂತ. ಸೊ ಅಂತಹ ಪಂಪ್ ಸೆಟ್ ಗಳನ್ನ ಅಂತಹ ಒಂದು ಏನಪ್ಪ ಅಂತಂದ್ರೆ 15 ಲಕ್ಷ ರೈತರಿಗೆ ಈ ಒಂದು ವಿತರಣೆ ಮಾಡಲಾಗುವುದು ಅಂತ ಕೂಡ ಹೇಳಿದ್ರು. ಆದ್ಮೇಲೆ ರಸಗೊಬ್ಬರದ ಮಿತಿಯಾದ ಬಳಕೆಯನ್ನ, ಮುಖ್ಯವಾಗಿ ರಾಸಾಯನಿಕ ರಸಗೊಬ್ಬರದ ಮಿತಿಯಾದ ಬಳಕೆಯನ್ನ ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಕೃಷಿ ಉತ್ಪನ್ನಗಳನ್ನು ಸಂಗ್ರಹ ಮಾಡುವ ಸ್ಥಳಗಳ ಮ್ಯಾಪಿಂಗ್ ಹಾಗೂ ಜಿಯೋ ಟ್ಯಾಗಿಂಗ್ ಅನ್ನ ನಬಾರ್ಡ್ದವರು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಹೀಗಂದ್ರೆ ಏನು, ಕೃಷಿಯ ಉತ್ಪನ್ನ ಸ್ಥಳಗಳ ಸಂಗ್ರಹಗಳ ಅಂದ್ರೆ ನಾವು ಗೋಡೌನ್ ಅಂತ ಹೇಳ್ತೀವಿ. ಓಕೆ, ಸೊ ಗೋಡೌನ್ಗಳ ಸ್ಥಳಗಳ ಮ್ಯಾಪಿಂಗ್ ಮತ್ತು ಜಿಯೋ ಟ್ಯಾಗಿಂಗ್ ಅನ್ನ ಮಾಡ್ತೀವಿ ನಬಾರ್ಡ್ದವರು ಮಾಡ್ತಾರಂತ. ಸೊ ಮ್ಯಾಪಿಂಗ್ ಅಂದ್ರೆ ಏನಪ್ಪ, ಈಗ ನಾವು ಗೂಗಲ್ ಮ್ಯಾಪ್ ಅನ್ನ ಯೂಸ್ ಮಾಡ್ತೀವಿ. ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ತೀವಿ ಎಲ್ಲಿದೆ ಹೋಟೆಲ್ಸ್, ಓಕೆ ಹೋಟೆಲ್ ಎಲ್ಲಿದೆ, ಚಿತ್ರಮಂದಿರ ಎಲ್ಲಿದೆ, ಸ್ಕೂಲ್ ಎಲ್ಲಿದೆ, ಈ ತರ ನಾವೆಲ್ಲ ಸ್ಥಳಗಳನ್ನ ಗುರುತಿಸಿರ್ತೀವಲ್ಲ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಮ್ಯಾಪಿಂಗ್ ಅಂತ ಹೇಳ್ತೀವಿ. ಸೊ ಅದೇ ತರ ಅದನ್ನ ಜಿಯೋ ಟ್ಯಾಗಿಂಗ್ ಮಾಡೋದಂತ. ಓಕೆ, ಸೊ ಈಗ ಏನಾದ್ರು ಒಂದು ಗೋಡೌನ್ ಅನ್ನ ಅವರು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಸೊ ಅದನ್ನು ಕೂಡ ಈ ಮ್ಯಾಪ್ ಅಲ್ಲಿ ಮ್ಯಾಪಿಂಗ್ ಮಾಡಲಾಗತ್ತೆ. ಅದನ್ನ ಜಿಯೋ ಟ್ಯಾಗಿಂಗ್ ಮಾಡೋದಂತಂದ್ರೆ ಆ ಒಂದು ಥೀಮ್ ಅನ್ನ ಇಟ್ಕೊಂಡು, ಓಕೆ ಫಾರ್ ಎಕ್ಸಾಂಪಲ್ ನಾನು ಗೋಡೌನ್ ಅನ್ನ ಹುಡುಕ್ತಾ ಇದ್ದೀನಿ ಅಥವಾ ಒಂದು ಸ್ಕೀಮ್ ನಲ್ಲಿ ಯಾವ್ಯಾವ ಗೋಡೌನ್ ಎಲ್ಲಿ ರೆಡಿ ಆಯ್ತು ಅಂತ ನಾವು ಏನ್ ಮಾಡ್ತೀವಿ ಆ ಲೊಕೇಶನ್ ನೊಂದಿಗೆ ಆ ಡಿಟೇಲ್ ಅನ್ನ ಹಂಚ್ಕೊಂತೀವಲ್ಲ, ಸೊ ಅದನ್ನ ನಾವು ಜಿಯೋ ಟ್ಯಾಗಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಜಿಯೋ ಟ್ಯಾಗಿಂಗ್, ಸೊ ಆಲ್ಮೋಸ್ಟ್ ಎರಡು ಸೇಮ್ ಬರುತ್ತೆ, ಮೀನಿಂಗು ಮ್ಯಾಪಿಂಗ್ ಅಥವಾ ಜಿಯೋ ಟ್ಯಾಗಿಂಗು. ಸೊ ಅದನ್ನ ಏನು ಒಂದು ಒಂದು ಸಾಫ್ಟ್ವೇರ್ ಮೂಲಕ ಯಾರೇ ಹುಡುಕಾಡಿದ್ರು ಏನಾಗ್ಬೇಕು ಆ ಗೋಡೌನ್ ಎಲ್ಲಿ ಇದೆ ಅಂತ ಗೊತ್ತಾಗ್ಬೇಕು. ಸೊ ಇಂಥ ಕೆಲಸವನ್ನ ನಬಾರ್ಡ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ದಟ್ ಈಸ್ ಗುಡ್. ನೆಕ್ಸ್ಟ್, ಬೀಜ ಸಂರಕ್ಷಣೆಗಾಗಿ ಮುಂದೆ ಬರುವಂತಹ ಮಹಿಳಾ ಸ್ವಯಂ ಸಹಾಯ ಸಂಘಗಳಿಗೆ ಧನ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದನ್ನ ಧಾನ್ಯ ಲಕ್ಷ್ಮಿ ಅಂತ ಕರೆದಿದ್ದಾರೆ, ಧಾನ್ಯ ಲಕ್ಷ್ಮಿ ಯೋಜನೆ ಅಂತ. ಸೊ ಧಾನ್ಯ ಲಕ್ಷ್ಮಿ ಯೋಜನೆಯಲ್ಲಿ ಏನಪ್ಪ ಅಂತಂದ್ರೆ ಬೀಜ ಸಂರಕ್ಷಣೆ ಮಾಡಲು ಮುಂದೆ ಬರುವಂತಹ ಆ ಸ್ವಯಂ ಸೇವಾ ಸಂಘಗಳಿಗೆ, ಮುಖ್ಯವಾಗಿ ಮಹಿಳೆಯರಿಗೆ ಸಹಾಯಧನವನ್ನ ಮಾಡ್ತೀವಿ ಮತ್ತು ಬೀಜಗಳನ್ನು ಸಂರಕ್ಷಣೆ ಮಾಡಲು ಬರುವಂತಹ ಮಹಿಳಾ ಉದ್ಯಮಿಗಳಿಗೆ ಮುದ್ರಾ ಯೋಜನೆಯಲ್ಲಿ ನೆರವನ್ನ ನೀಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ 9ನೇ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಕೃಷಿ ಉಡಾನ್ ಅಂತ. ಓಕೆ, ಸೊ ಕೃಷಿ ಉಡಾನ್ ಅನ್ನೋ ಸ್ಕೀಮು ಇದು ಯಾರಿಗೆ ಅಂದ್ರೆ ಈಶಾನ್ಯ ರಾಜ್ಯಗಳಿಗೆ, ನಾರ್ತ್ ಈಸ್ಟ್ ರಾಜ್ಯಗಳು ಮತ್ತು ಬಡಕಟ್ಟು ಪ್ರದೇಶದಲ್ಲಿರುವಂತಹ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡಲು ಕೊಡುವಂತಹ ವಿಶೇಷ ವಿಮಾನ. ಓಕೆ, ಸೊ ನಮಗೆಲ್ಲ ಗೊತ್ತಿದೆ ನಾರ್ತ್ ಈಸ್ಟ್ ಅಲ್ಲಿ ಏನು ಕನೆಕ್ಟಿವಿಟಿ ಇಲ್ಲ. ಸೊ ಕನೆಕ್ಟಿವಿಟಿ ಇಲ್ಲದ ಕಾರಣ ಅಂದ್ರೆ ಕನೆಕ್ಟಿವಿಟಿ ಬಟ್ ನ್ಯಾರೋ ಆಗಿದೆ. ಓಕೆ, ಸೊ ಕಿಚನ್ ಚಿಕನ್ ನೆಕ್ ಅಂತ ಹೇಳ್ತೀವಿ ಈ ಒಂದು ಪ್ರದೇಶವನ್ನ. ಸೊ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂತಹ ಈ ಬೆಳೆಗಳನ್ನೆಲ್ಲ ಸಂಗ್ರಹ ಮಾಡಿ ಅವುಗಳನ್ನ ವಿಮಾನ ಮೂಲಕ
ಸಾಗಣೆ ಮಾಡಲಿಕ್ಕೆ ಏನ್ ಮಾಡಿದ್ರೆ ಕೃಷಿ ಉಡಾನ್ ಅನ್ನೋ ಒಂದು ವಿಶೇಷವಾದ ವಿಮಾನನ ಘೋಷಣೆ ಮಾಡಿದ್ದಾರೆ. ಸೊ ಅದಲ್ಲದೆ ತೋಟಗಾರಿಕೆಗೆ ಹೆಚ್ಚಿನ ಒಂದು ಒತ್ತನ್ನ ನೀಡಲಾಗುತ್ತೆ. ಸೊ ಮೊದಲು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ, ಒಂದು ಉತ್ಪನ್ನ ಒಂದು ಜಿಲ್ಲೆ ಅನ್ನೋ ಸೂತ್ರ ಇತ್ತು. ಸೊ ಆ ಸೂತ್ರವನ್ನ ಇನ್ ಮುಂದ್ ಬಳಸಲ್ಲ. ಓಕೆ, ಸೊ ತೋಟಗಾರಿಕೆಯಲ್ಲಿ ಆ ಒಂದು ಜಿಲ್ಲೆಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಕೂಡ ಓಕೆ ಸೊ ಮಾಡಲಾಗುತ್ತೆ. ಇನ್ನು ಮುಂದೆ ಒಂದು ಉತ್ಪನ್ನ ಒಂದು ಜಿಲ್ಲೆ ಅಂತ, ಓಕೆ ಸೊ ಒಂದು ಉತ್ಪನ್ನ ಒಂದು ಜಿಲ್ಲೆ ಅಂತ ಒಂದು ಸೂತ್ರವನ್ನು ಇಟ್ಟುಕೊಂಡು ತೋಟಗಾರಿಕೆಯಿಂದ ಆಹಾರ ಧಾನ್ಯಗಳನ್ನ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಏನ್ ಮಾಡಬೇಕು, ಒಂದು ಉತ್ಪನ್ನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಕೃಷಿ ಉತ್ಪನ್ನಗಳ ಸಂಗ್ರಹ ವ್ಯವಹಾರದಲ್ಲಿ ರಶೀದಿಗಳಾಗಿ ಈ ವ್ಯವಸ್ಥೆ ಅಂದ್ರೆ ಆನ್ಲೈನ್ ವ್ಯವಸ್ಥೆ, ಓಕೆ ಸೊ ಈಸಿಯಾಗಿ ಟ್ರ್ಯಾಕ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಆನ್ಲೈನ್ ಸೇವೆಗಳನ್ನ ಜೋಡಿಸ್ತೀವಿ. ಎಲ್ಲಿ ಕೃಷಿ ಉತ್ಪನ್ನಗಳ ಸಂಗ್ರಹಗಳ ವ್ಯವಹಾರದಲ್ಲಿ ಅಂದ್ರೆ ವಾಪಸ್ಸು ಮತ್ತೆ ಗೋಡೌನ್ ನಲ್ಲಿ. ಸೊ ಗೋಡೌನ್ ಆತರ ಎ ಪಿ ಎಂ ಸಿಗಳಾಯ್ತು. ಸೊ ಎಲ್ಲಿ ಸಂಗ್ರಹ ಆಗುತ್ತಲ್ಲ, ಸೊ ಅಲ್ಲಿ ಎಲೆಕ್ಟ್ರಾನಿಕ್ ರಸೀದಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಶೂನ್ಯ ಕೃಷಿ ಬಂಡವಾಳ, ಓಕೆ ಸೊ ಜೀರೋ 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 ಬಜೆಟ್ ನಿಮಿಷ, ಓಕೆ ಸೊ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವು ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾದಂತಹ ನಾನು ಕ್ಲಾಸ್ ಅಲ್ಲಿ ಹೇಳುವಾಗ ಹೇಳಿದ್ದೆ, ಶೂನ್ಯ ಕೃಷಿ ಬಂಡವಾಳಕ್ಕೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಶೂನ್ಯ ಕೃಷಿ ನೈಸರ್ಗಿಕ ಕೃಷಿ, ಓಕೆ ಸೊ ಇಂತಹವುಗಳಿಗೆ ನಾವು ಒತ್ತು ಕೊಡ್ತೀವಿ ಅಂತ ಮತ್ತೊಂದು ಸಾರಿ ಬಜೆಟ್ ಅಲ್ಲಿ ಹೇಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸಾವಯವ ಕೃಷಿಯಿಂದ ಬೆಳೆದಂತಹ ಉತ್ಪನ್ನಗಳನ್ನ ಆನ್ಲೈನ್ ಮೂಲಕ ಮಾರಾಟ ಮಾಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಓಕೆ ಸೊ ಅದಲ್ಲದೆ ವಿಶೇಷವಾದಂತಹ ಒಂದು ರೆಫ್ರಿಜರೇಟೆಡ್ ರೈಲು ಅಂತಂದ್ರೆ ಶಿಥಿಲೀಕರಣದ ವ್ಯವಸ್ಥೆಯನ್ನು ಹೊಂದಿರುವಂತಹ ಬೋಗಿಗಳನ್ನು ಹೊಂದಿರುವ ಒಂದು ವಿಶೇಷ ರೈಲು ರೈತರ ಉತ್ಪನ್ನಗಳನ್ನ ಸಾಗಣೆ ಮಾಡುತ್ತೆ. ಸೊ ಇದನ್ನ ಕಿಸಾನ್ ರೈಲು ಅಂತ ಹೇಳಿದ್ದಾರೆ. ಸೊ ಈ ಕಿಸಾನ್ ರೈಲನ್ನ ಪಿಪಿಪಿ ಪಬ್ಲಿಕ್ ಪ್ರೈವೇಟ್ ಮತ್ತು ಪಾರ್ಟ್ನರ್ಶಿಪ್ ಮೂಲಕ ಇಂತಹ ರೈಲುಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಸೊ ಕಿಸಾನ್ ರೈಲಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಈ ಶೀತಲೀಕರಣ ವ್ಯವಸ್ಥೆ ಇರುತ್ತೆ, ಅಂದ್ರೆ ಆಹಾರ ಪದಾರ್ಥಗಳು ಕೆಡದಂತೆ ತಾಪಮಾನವನ್ನ ನಿಯಂತ್ರಣ ಮಾಡ್ತಿರ್ತಾರೆ. ಸೊ ಅಂತಹ ರೈಲನ್ನ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸೊ ನೋಡಿ, ಅಲ್ಲಿ ಮೇಲಿನಿತ್ತು ವಿಮಾನ ಇತ್ತು, ವಿಮಾನ ಎದಕ್ಕೆ ಉಡಾನ್ ಅಂತ, ಕೃಷಿ ಉಡಾನ್ ಅಂತ. ಸೊ ಇದು ನಾರ್ತ್ ಈಸ್ಟ್ ಹಾಗೂ ಬಡಕಟ್ಟು ಪ್ರದೇಶಗಳ ರೈತರ ಉತ್ಪನ್ನಗಳನ್ನ ತಗೊಂಡ್ ಬರಕ್ಕೆ ಸಾಗಾಣಿಕೆ ಮಾಡೋದಕ್ಕೆ. ಸೊ ಅದೇ ತರ ಬೇರೆ ಸ್ಥಳಗಳಲ್ಲಿ ಕಿಸಾನ್ ರೈಲ್ ಅಂತ. ಸೊ ಇಲ್ಲಿನೂ ಕೂಡ ಶಿಥಿಲೀಕರಣ ವ್ಯವಸ್ಥೆ ಇರುತ್ತೆ. ಸೊ ರೈಲಿನ ಮೂಲಕ ಬೆಳೆದಂತಹ ಬೆಳೆಗಳನ್ನ ಏನ್ ಮಾಡಲಾಗತ್ತೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಣಿಕೆ ಮಾಡಲಾಗತ್ತೆ. ಓಕೆ ಸೊ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಚಟುವಟಿಕೆಗಾಗಿ ಟೋಟಲ್ ಆಗಿ ಏನಾಗಿದೆ, 2.83 ಲಕ್ಷ ಕೋಟಿಯ ಒಂದು ದುಡ್ಡನ್ನ ಏನ್ ಮಾಡಿದರೆ ಘೋಷಣೆ ಮಾಡಲಾಗಿದೆ. ಸೊ ಇದರಲ್ಲಿ ಕೃಷಿಗಾಗಿ ಅಂತ 1.6 ಲ್ಯಾಕ್ಸ್ ಕ್ರೋರ್ ಇದೆ. ಓಕೆ ಸೊ ಕೃಷಿಗಾಗಿ ಬರೋದು 1.6 ಲ್ಯಾಕ್ ಕ್ರೋರ್ಸ್, ಗ್ರಾಮೀಣಾಭಿವೃದ್ಧಿಗೆ 1.23. ಸೊ ಟೋಟಲ್ ಎಷ್ಟಾಗುತ್ತೆ, 2.83 ಕ್ರೋರ್ಸ್ ಏನು ಟೋಟಲ್ ಆಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತೆ ದುಡ್ಡನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಸೊ 2020 ಮತ್ತು 2021 ಸಾಲಿಗೆ 15 ಲಕ್ಷ ಕೋಟಿ ಏನಪ್ಪಾ ಅಂದ್ರೆ ಕೃಷಿಗೆ. ಓಕೆ ಸೊ 15 ಲಕ್ಷ ಕೋಟಿ ಏನಾಗುತ್ತೆ ಅಂದ್ರೆ ಕೃಷಿ ಸಾಲ, ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡಿನ ಒಂದು ಸಾಲದ ಗುರಿಯಾಗಿ ಎಷ್ಟಿಟ್ಟಿದ್ದಾರಪ್ಪ ಅಂತಂದ್ರೆ 15 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಸಾಲ ಕೊಡೋದು. ಸೊ ಇಲ್ಲಿ ಮೇಲೆ ಹೇಳಿದ್ದೀನಪ್ಪ ಅಂತಂದ್ರೆ ಸರ್ಕಾರ ಖರ್ಚು ಮಾಡ್ತಾ ಇರೋದು 2.83 ಲ್ಯಾಕ್ ಕ್ರೋರ್ಸ್, 2.83 ಲಕ್ಷ ಕೋಟಿಯನ್ನ ಸರ್ಕಾರ ಎದಕ್ಕೆ ಖರ್ಚು ಮಾಡ್ತಾ ಇದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿಗೆ. ಇನ್ನು ರೈತರಿಗೆ ಸಾಲಕ್ಕಂತ ಸಾಲ ಕೊಡುವುದಕ್ಕಾಗಿ ಅಂತ ಬ್ಯಾಂಕುಗಳ ಮೂಲಕ ಅಥವಾ ಬೇರೆ ಎಲ್ಲಾ ಸಂಘ ಸಂಸ್ಥೆಗಳ ಮೂಲಕ ಏನ್ ಮಾಡುತ್ತಿದ್ರೆ 15 ಲಕ್ಷ ಕೋಟಿ ದುಡ್ಡು ಏನಾಗ್ಬೇಕು, ರೈತರಿಗೆ ಸಾಲವಾಗಿ ಸಿಗುವಂತ ಒಂದು ಗುರಿಯನ್ನ ಸರ್ಕಾರ ಇಟ್ಕೊಂಡಿದೆ. ಅಲ್ಲದೆ ಇದು ಬ್ಯಾಂಕ್ಗಳಿಂದ ಆಯ್ತು, ಅಲ್ಲದೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ, ಓಕೆ NBFCs ಅಂತ ಹೇಳ್ತೀವಿ, NBFCs ಮೂಲಕ ಸಹಕಾರಿ ಸಂಘಗಳ ಮೂಲಕ ಅಲ್ಲಿಂದೂ ಕೂಡ ರೈತರಿಗೆ ಸಾಲ ನೀಡುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸೊ ಅದನ್ನ ನಬಾರ್ಡ್ ನೋಡ್ಕೊಳ್ಳುತ್ತೆ, ನಬಾರ್ಡ್ ರೀಫೈನಾನ್ಸ್ ಯೋಜನೆ ಅಂತ. ಅಂದ್ರೆ ನಬಾರ್ಡ್ನಿಂದ ಈ ಒಂದು ಸಂಸ್ಥೆಗಳಿಗೆ, ಯಾವುದು NBFC ಮತ್ತು ಸಹಕಾರಿ ಸಂಸ್ಥೆಗಳಿಗೆ ನಬಾರ್ಡ್ನೊಂದಿಗೆ ಜೋಡಿಸ್ತಾರೆ. ಇದರಿಂದ ಏನಾಗುತ್ತೆ, ರೈತರಿಗೆ ಸಾಲ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ರೈತರಿಗೆ
ಹೆಚ್ಚಿನ ಒಂದು ಸಾಲ ಸಿಗುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗತ್ತೆ. ಸೊ ಇದೇನಿತ್ತು, ಈ 16 ಅಂಶಗಳು ರೈತರಿಗಾಗಿ ಅಥವಾ ಕೃಷಿಗಾಗಿ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಿಸಿದಂತಹ 16 ಅಂಶಗಳ ಒಂದು ಕ್ರಿಯಾ ಯೋಜನೆ. ಸೊ ಅದಾದ್ಮೇಲೆ ಬೇರೆ ಬೇರೆ ಕ್ಷೇತ್ರವನ್ನ ಸ್ವಲ್ಪ ಫಾಸ್ಟ್ ಆಗಿ ನೋಡ್ತೋಗೋಣ, ಇಲ್ಲಾಂದ್ರೆ ಬಹಳ ಟೈಮ್ ಡ್ರ್ಯಾಗ್ ಆಗುತ್ತೆ. ಸೊ ಮುಖ್ಯ ಅಂಶಗಳು ಏನಿದ್ವು ಅಂತಂದ್ರೆ, ಹಾಲಿನ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವುದು. ಸೊ ಕೃಷಿಯಲ್ಲಿ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು. ಸೊ ಹಾಲಿನ ಉತ್ಪಾದನೆಯು ಕೂಡ ರೈತರ ಒಂದು ಏನು ಆದಾಯದ ಮೂಲ ಆಗಿದ್ದರಿಂದ ಇವನ್ ಹಾಲಿನ ಉತ್ಪಾದನೆಯಲ್ಲಿಯೂ ಕೂಡ ನಾವ್ ಏನ್ ಮಾಡ್ತೀವಿ ಅದನ್ನ ದ್ವಿಗುಣಗೊಳಿಸ್ತೀವಿ ಅಂತ. ಸೊ ಮೊನ್ನೆ ನಂದಿನಿ ಹಾಲಿನ ರೇಟ್ ಅನ್ನ ಹೆಚ್ಚಿಗೆ ಮಾಡಿದಾಗ ನಾವು ನೋಡಿದ್ವಿ ದೇಶದಲ್ಲಿ ಏನಿದೆ, ದೇಶದಲ್ಲಿ ಹಾಲಿನ ಬೇಡಿಕೆ ಇದೆ, ಹಾಲಿನ ಪುಡಿಗೆ ಬೇಡಿಕೆ ಇದೆ. ಓಕೆ, ಸೊ ದೇಶ ಹೊರಗಡೆಯಿಂದ ತರಿಸ್ಕೊಳ್ಳೋಕ್ಕಿಂತ ದೇಶದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಇನ್ ಮುಂದೆ ಏನು ಹಾಲಿನ ಒಂದು ಉತ್ಪಾದನೆಗೆ ಉತ್ತೇಜನವನ್ನ ಸರ್ಕಾರ ಕೊಡ್ಬೇಕಂತ ನಾನು ಹೇಳಿದೆ. ಸೊ ಸರ್ಕಾರ ಅದನ್ನೇ ಮಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ ಹಾಲಿನ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವುದು ಅಂತಂದ್ರೆ ಇವನ್ನು ನಮ್ಮ ದೇಶದ ಬೇಡಿಕೆಯನ್ನ ಮೀರಿ ಇವನ್ ನಾವು ಹೊರಗಿನ ದೇಶಗಳಿಗೂ ಕೂಡ ನಮ್ಮ ಹಾಲಿನ ಉತ್ಪನ್ನಗಳನ್ನ ಹಾಲಿನ ಪುಡಿಯನ್ನ ನಾವು ಕಳಿಸುವಂತ ಸಾಮರ್ಥ್ಯವನ್ನ ನಾವು ಗಳಿಸ್ಬೇಕಾಗತ್ತೆ. ಸೊ ಅದನ್ನ ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ರೈಲ್ವೆ ಟ್ರ್ಯಾಕಿನ ಬದಿಯಲ್ಲಿ ಖಾಲಿ ಜಾಗ ಇರುತ್ತೆ. ಸೊ ಟ್ರ್ಯಾಕಿನ ಬದಿಯಲ್ಲೆಲ್ಲ ಖಾಲಿ ಜಾಗ ಇರುತ್ತೆ. ಸೊ ಅಲ್ಲಿ ಸೋಲಾರ್ ಫಲಕಗಳನ್ನ ಅಳವಡಿಸುವಂತಹ ಒಂದು ಕಾರ್ಯಕ್ರಮ, ಬಹಳ ಇನ್ನೋವೇಟಿವ್ ಆದಂತಹ ಕಾರ್ಯಕ್ರಮ. ನೋಡಿ ಈಗ ರೈಲ್ವೆ ಎರಡು ಹಳಿಗಳ ಪಕ್ಕ ಏನು ಯೂಸ್ ಇರಲ್ಲ. ಓಕೆ, ಸೊ ಸಾವಿರಾರು ಕಿಲೋಮೀಟರ್ ಹಾಗೆ ಇರುತ್ತೆ. ನಾನು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಅಂತ ಹೇಳ್ತಿಲ್ಲ ಅಥವಾ ಊರ್ ನಡುವೆ ಅಂತ ಹೇಳ್ತಿಲ್ಲ. ಸೊ ಎಲ್ಲೋ ಒಂದು ಊರ್ ದಾಟಿ ಒಂದು 5 ಕಿಲೋಮೀಟರ್ ಆದ್ಮೇಲೆ ನೋಡಿ ಇನ್ನೂ ಒಂದು 30 ಕಿಲೋಮೀಟರ್ ದೂರದಲ್ಲಿ ಎರಡು ಊರ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಡುವೆ ಒಂದು 10 ಕಿಲೋಮೀಟರ್ ಆದ್ರೂ ಏನಿರುತ್ತೆ, ಫ್ರೀ ಝೋನ್ ಇರುತ್ತೆ, ಏನು ಟ್ರಾಫಿಕ್ ಇರಲ್ಲ. ಅಥವಾ ಗುಡ್ಡಗಾಡಿನ ಪ್ರದೇಶದಲ್ಲಿ ಎಲ್ಲೇನು ಅರಣ್ಯನೂ ಇರಲ್ಲ ಅಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಖಾಲಿ ಜಾಗದಲ್ಲಿ ಅಂದ್ರೆ ಎರಡು ಟ್ರ್ಯಾಕಿನ ಎರಡು ಬದಿಗಳ ನಡುವೆ ಏನು ಬದಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸೋಲಾರ್ ಫಲಕಗಳನ್ನ ಅಳವಡಿಸ್ತಾರೆ. ಸೊ ಇದರಿಂದ ವಿದ್ಯುತ್ ಉತ್ಪಾದನೆ ಆಗಕ್ ಸ್ಟಾರ್ಟ್ ಆಗುತ್ತೆ. ವೇಸ್ಟ್ ಆಗಿರುವಂತಹ ಒಂದು ಲ್ಯಾಂಡಿನಲ್ಲಿ ನಾವೇನ್ ಮಾಡ್ತೀವಿ, ಸೌರ ಫಲಕಗಳನ್ನ ಅಳವಡಿಸುವಂತ ಒಂದು ಹೊಸ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಸೊ ಅದಲ್ಲದೆ ವಿದ್ಯುತ್ ಬಿಲ್ಗಾಗಿ, ಓಕೆ, ಸೊ ವಿದ್ಯುತ್ ಅನ್ನ ನಾವು ಯಾವ ರೀತಿ ಈಗ ಬಿಲ್ ಬರುತ್ತೆ, ಸೊ ನಾವು ಆಮೇಲೆ ಹೋಗಿ ಏನ್ ಮಾಡ್ತೀವಿ ಅದನ್ನ ಪೇ ಮಾಡಿ ಬರ್ತೀವಿ ಅಥವಾ ನಾವು ಮನೆಯಲ್ಲಿ ಕುತ್ಕೊಂಡು ಆನ್ಲೈನ್ ಅಲ್ಲಿ ಪೇ ಮಾಡ್ತೀವಿ. ಅದನ್ನ ಇನ್ನೂ ಒಂದು ಹೊಸ ಸಿಸ್ಟಮ್ ಏನಂದ್ರೆ ಪ್ರಿಪೇಡ್ ಸ್ಮಾರ್ಟ್ ಎನರ್ಜಿ ಮೀಟರ್ಗಳನ್ನ, ಅಂತಂದ್ರೆ ಈಗ ನಾವು ಮೊಬೈಲ್ ರೀಚಾರ್ಜ್ ಮಾಡಿಸ್ತೀವಲ್ಲ ಪ್ರಿಪೇಡ್ ಆಗಿ, ಸೊ ಮೊದಲೇ ಏನ್ ಮಾಡ್ಬೇಕು ಅದರ ದುಡ್ಡನ್ನ ಕಟ್ಬೇಕು, ಪ್ರಿಪೇಡ್ ಆಗಿ ಆ ಒಂದು ದುಡ್ಡನ್ನ ಕಟ್ಬೇಕು. ಸೊ ಅದನ್ನ ತಗೊಂಡು ಏನ್ ಮಾಡ್ತಾರೆ, ಸ್ಮಾರ್ಟ್ ಎನರ್ಜಿ ಮೀಟರ್ಸ್ ಅಂತ. ಓಕೆ, ಸೊ ಪ್ರಿಪೇಡ್ ವ್ಯವಸ್ಥೆಗೆ ಹೊಂದಿರುವಂತಹ ಹೊಸ ಒಂದು ಮೀಟರ್ಗಳನ್ನ ಅಳವಡಿಸೋಕೆ ರಾಜ್ಯಗಳಿಗೆ ಸಲಹೆ ಮಾಡಲಾಗಿದೆ. ಅಂದ್ರೆ ಮುಂದಿನ 3 ವರ್ಷದಲ್ಲಿ ಈ ಮೀಟರ್ಗಳನ್ನ ಎಲ್ಲಾ ರಾಜ್ಯಗಳು ಅಳವಡಿಸ್ಕೊಳ್ಳಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಏನ್ ಲಾಭ, ಇದರಿಂದ ಆಲ್ರೆಡಿ ದುಡ್ಡನ್ನ ಕಟ್ಬಿಟ್ಟಿರ್ತೀವಿ, ಪ್ರಿಪೇಡ್ ಆಗಿರುತ್ತೆ. ಸೊ ಯಾವಾಗ ನಾವು ಬಿಲ್ ಕಟ್ಟಲ್ವೋ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಯಾವಾಗ ಬ್ಯಾಲೆನ್ಸ್ ಖತಮ್ ಆಯ್ತು, ಸೊ ಅವಾಗ ಏನಾಗುತ್ತೆ, ಲೈಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಏನು ವಿದ್ಯುತ್ತಿನ ಏನು ಬಿಲ್ ಬಾಕಿ ಉಳಿತಲ್ಲ ಅದೆಲ್ಲ ಇಲ್ಲಿ ಏನಾಗುತ್ತೆ, ವ್ಯಾನಿಶ್ ಆಗುತ್ತೆ. ಯಾಕಂದ್ರೆ ನೀವು ಬಳಸೋಕ್ಕಿಂತ ಮುಂಚೆನೆ ಪ್ರಿಪೇಡ್ ಆಗಿ ಏನ್ ಮಾಡಿರ್ತೀರಿ, ದುಡ್ಡನ್ನ ಕೊಟ್ಟಿರ್ತೀರಿ. ಸೊ ಅಂತ ಎನರ್ಜಿ ಮೀಟರ್ಗಳನ್ನ ಅಳವಡಿಸಕ್ಕೆ 3 ವರ್ಷಗಳ ಟೈಮ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ. ಸೊ ಇನ್ನು ಮೀನುಗಾರಿಕೆಯನ್ನ ನೋಡಿದ್ರೆ 1 ಲಕ್ಷ ಕೋಟಿ ಮೀನಿನ ಒಂದು ಅಮೌಂಟ್ ಅನ್ನ, ಅಷ್ಟು ಮೊತ್ತದ ಮೀನನ್ನ ರಫ್ತು ಮಾಡುವಂತ ಗುರಿಯನ್ನು ಇಟ್ಕೊಂಡಿದ್ದಾರೆ 2025 ವೇಳೆಗೆ. ಸಾಗರ ಮಿತ್ರ ಯೋಜನೆ ಮತ್ತು ಮೀನು ಉತ್ಪಾದಕ ಸಂಸ್ಥೆಗಳ ಮೂಲಕ ಏನ್ ಮಾಡ್ತಾರಂತೆ, ಗ್ರಾಮೀಣ ನಿರುದ್ಯೋಗ ಯುವಜನರಿಗೆ ಅಂದ್ರೆ ಕರಾವಳಿ ಪ್ರದೇಶದಲ್ಲಿರುವಂತ ಅಥವಾ ಒಳನಾಡಿನ ನೀರಿನ ಮೂಲಗಳ ಹತ್ತಿರ ಇರುವಂತಹ ಜನರಿಗೆ ಸಾಗರ ಮಿತ್ರ ಯೋಜನೆ ಆಯ್ತು ಮತ್ತು ಮೀನು ಉತ್ಪಾದಕರ ಸಂಘಗಳ ಮೂಲಕ ನಿರುದ್ಯೋಗವನ್ನ ಹೋಗಲಾಡಿಸಕ್ಕೆ ಒಂದು ಅವಕಾಶವನ್ನ ಕೊಡ್ತಿದ್ದಾರೆ. ಸೊ ಅಲ್ಲದೆ ಆಹಾರ ಮತ್ತು ನೈರ್ಮಲ್ಯ ಒಂದು ಕ್ಷೇತ್ರವನ್ನ ನೋಡಿದ್ರೆ ಜನೌಷಧಿ ಕೇಂದ್ರಗಳ ವಿಸ್ತರಣೆ. ಓಕೆ, ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳಂತ ಹೇಳ್ತಿದ್ವಿ. ಸೊ ಏನು ಜೆನರಿಕ್ ಮೆಡಿಸನ್ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವಂತಹ ಆ ಒಂದು ಮಾತ್ರೆಗಳು ಔಷಧಗಳು ಸಿಗುವಂತಹ ಒಂದು ಮಳಿಗೆ. ಸೊ ಅವುಗಳ ವಿಸ್ತರಣೆ ಮಾಡ್ತೀವಿ. ನೂತನವಾಗಿ ಆ ಒಂದು ಔಷಧಿ ಕೇಂದ್ರಗಳಲ್ಲಿ 2000 ಹೊಸ ಔಷಧಿಗಳ ಸೇರ್ಪಡೆ ಆಗುತ್ತೆ. ಸೊ ಎಲ್ಲಿದೆ ದೇಶದಾದ್ಯಂತ ಇರುವಂತಹ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಇನ್ನು ಮುಂದೆ ಇನ್ನೂ 2000 ಹೊಸ ಔಷಧಿಗಳನ್ನ ಈ ಔಷಧಿ ಅಂಗಡಿಗಳಲ್ಲಿ ಸಿಗುವಂತೆ ಮಾಡ್ತಾರೆ. ಸ್ವಚ್ಛ ಭಾರತ್ ಯೋಜನೆಗಾಗಿ 12.33 ಓಕೆ, ಸೊ ದಟ್ ಈಸ್ 12.3 ಕ್ರೋರ್ಸ್ ಇರ್ಬೋದು.
ಸೊ ಸ್ವಲ್ಪ ಫಿಗರ್ ನೋಡಿ, ಯಾಕಂದ್ರೆ ಪಾಯಿಂಟು ಅಥವಾ ಕಾಮ ಗೊತ್ತಾಗ್ತಿಲ್ಲ. ಓಕೆ, ಸ್ವಚ್ಛ ಭಾರತ್ ಯೋಜನೆಗಾಗಿ ಕೂಡ ದುಡ್ಡನ್ನ ಸೈಡ್ ಅಲ್ಲಿ ಇಟ್ಟಿದ್ದಾರೆ. ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ, ನೀರಿನ ಸಮಸ್ಯೆ ಪರಿಹಾರಕ್ಕೆ ಆಲ್ರೆಡಿ ಇದೆ, ನೂರು ಜಿಲ್ಲೆಗಳಲ್ಲಿ, ದೇಶದ 100 ಜಿಲ್ಲೆಗಳಲ್ಲಿ ಸಮಗ್ರ ಯೋಜನೆಯನ್ನ ತಗೊಂಡ್ ಬಂದಿದ್ದಾರೆ. 112 ಜಿಲ್ಲೆಗಳಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡಲಾಗುವುದು. ಓಕೆ, ಸೊ 112 ಜಿಲ್ಲೆಗಳಲ್ಲಿ ಆಯುಷ್ಮಾನ್ ಭಾರತ್ ಅಂತ ಹೆಲ್ತ್ ಸ್ಕೀಮ್ನ ಒಂದು ಯೋಜನೆ ಅಡಿಯಲ್ಲಿ ಏನ್ ಮಾಡ್ತಾರೆ, ಹಾಸ್ಪಿಟಲ್ಸ್ ಅನ್ನ ಕಟ್ತಾರೆ. ಸೊ 2024 ವೇಳೆಗೆ ದೇಶದಲ್ಲೆಲ್ಲಾ ಜನೌಷಧಿ ಕೇಂದ್ರಗಳನ್ನ, ಅಂದ್ರೆ ದೇಶದಾದ್ಯಂತ ಜನೌಷಧಿ ಕೇಂದ್ರಗಳು ಬರುವಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೇನಿತ್ತು, ಆರೋಗ್ಯ ಮತ್ತು ನೈರ್ಮಲ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂತ ಕೆಲವು ಘೋಷಣೆಗಳು. ನೆಕ್ಸ್ಟ್ ಅದನ್ನೇ ಮುಂದುವರಿಸಿದ್ರೆ ಇಂದ್ರಧನುಷ್ ಸ್ಕೀಮ್. ಓಕೆ, ಸೊ ಮಕ್ಕಳಿಗೆ ಲಸಿಕೆಯನ್ನ ನೀಡುವಂತ 8 ರೋಗಗಳಿಗೆ ರೋಗ ನಿರೋಧಕ ಶಕ್ತಿ ಬರಲಿ ಅಂತ ಒಂದು ಲಸಿಕಾ ಕಾರ್ಯಕ್ರಮ ಇಂದ್ರಧನುಷ್ ಅನ್ನೋದು. ಸೊ ಇಂದ್ರಧನುಷ್ ಯೋಜನೆಯನ್ನ ಈಗೂ ವಿಸ್ತರಣೆ ಮಾಡ್ತಾರೆ, ಅಂದ್ರೆ ಈ ವರ್ಷನೂ ಅದು ಚಾಲ್ತಿಯಲ್ಲಿರುತ್ತೆ. ಸೊ ಜನ ಆರೋಗ್ಯ ಯೋಜನೆ ಅಂತ, ಜನ ಆರೋಗ್ಯ ಯೋಜನೆಯ ಒಂದು ಹಂತವಾಗಿ ಏನ್ ಮಾಡ್ತಿದ್ದಾರೆ, ತಾಲೂಕು ಮತ್ತು ಹುಬ್ಳಿ ಮಟ್ಟದಲ್ಲಿ ಹಾಸ್ಪಿಟಲ್ ಸೌಲಭ್ಯಗಳನ್ನ ಒದಗಿಸುವಂತಹ ಒಂದು ಚಿಂತನೆ. ಖಾಸಗಿ ಸಹಭಾಗಿತ್ವದಲ್ಲಿ ಅಂದ್ರೆ ಪ್ರೈವೇಟ್ ಜೊತೆಗೆ ಸೇರಿಕೊಂಡು 2024 ಹೊತ್ತಿಗೆ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ, ಓಕೆ, ಸೊ ಎಲ್ಲಾ ಜಿಲ್ಲೆಗಳಲ್ಲಿ ಹಾಸ್ಪಿಟಲ್ಸ್ ಸಿಗುವಂತೆ ಮಾಡ್ತಾರೆ. ಓಕೆ, ಸೊ ಖಾಸಗಿ ಸಹಭಾಗಿತ್ವದಲ್ಲಿ ಮತ್ತು ತಾಲೂಕು ಹಾಗೂ ಹುಬ್ಳಿ ಮಟ್ಟದಲ್ಲಿ ಹಾಸ್ಪಿಟಲ್ಗಳು ಬರುವಂತೆ ಮಾಡೋದಕ್ಕೆ ಜನ ಆರೋಗ್ಯ ಯೋಜನೆ ಅಂತ ತಗೊಂಡ್ ಬರ್ತಿದ್ದಾರೆ. ನೆಕ್ಸ್ಟ್ ಕ್ಷಯ ರೋಗ ನಿರ್ಮೂಲನೆ ಕೂಡ ಸರ್ಕಾರದ ಒಂದು ಮಹತ್ವಾಕಾಂಕ್ಷ ಗುರಿಯಾಗಿದೆ. 2025 ವೇಳೆಗೆ ಕ್ಷಯ ರೋಗ ಮುಕ್ತ ಮಾಡುವ ಭಾರತ, ಕ್ಷಯ ರೋಗ ಮುಕ್ತ ಭಾರತ ಮಾಡಿ ದೇಶವನ್ನ ಬಲಿಷ್ಠಗೊಳಿಸ್ತೀವಿ ಅಂತ ಒಂದು ಗುರಿಯನ್ನ ಬಜೆಟ್ ನಲ್ಲಿ ಹೇಳಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಮೇನ್ ಬರೋಣ ಮತ್ತೆ ಶಿಕ್ಷಣ ಮತ್ತು ಕೌಶಲ ಅಥವಾ ಕೌಶಲ್ಯ ಕುರಿತು. ಸೊ ಶಿಕ್ಷಣಕ್ಕಾಗಿ 99,300, ಓಕೆ, ಸೊ 99,300 ಕೋಟಿ, ಹಾಗಾದ್ರೆ ಸ್ವಚ್ಛ ಭಾರತಕ್ಕೆ 13,300 ಕೋಟಿ ರೂಪಾಯಿ, 12,300 ಕೋಟಿ ರೂಪಾಯಿ ಸೈಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಶಿಕ್ಷಣಕ್ಕಾಗಿ 99,300 ಕೋಟಿ ರೂಪಾಯಿ, ಕೌಶಲ್ಯಕ್ಕಾಗಿ 3,000 ಕೋಟಿ ರೂಪಾಯಿ ಅನುದಾನವನ್ನ ಆಲ್ರೆಡಿ ಸೈಡ್ ಅಲ್ಲಿ ತೆಗೆದಿಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ FDI ವಿದೇಶಿ ನೇರ ಹೂಡಿಕೆಗೂ ಕೂಡ ಅವಕಾಶ ಆಗಿದೆ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಅಂತಂದ್ರೆ ಕಾಲೇಜು, ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ನಡೆಯೋದಕ್ಕೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಕ್ಕೆ, ಲೈಬ್ರರಿ ಮಾಡಕ್ಕೆ, ಸೊ ಅಲ್ಲರೆಲ್ಲ ಏನಂತಂದ್ರೆ ಇನ್ ಮುಂದೆ ವಿದೇಶಿ ನೇರ ಹೂಡಿಕೆಗೂ ಕೂಡ ಒಂದು ಅವಕಾಶವನ್ನ ಕೊಡ್ತಾರೆ. ಹೊರದೇಶದಲ್ಲಿರುವ ಬಂದಿಂದ ವಿದ್ಯಾರ್ಥಿಗಳು ಬಂದು ಬಾಲಿ ಕಲಿಯೋದಕ್ಕೆ ಅವಕಾಶವನ್ನು ಕೂಡ ನೀಡ್ತೀವಿ ಅಂತ ಹೇಳಿದ್ರು. ಸೊ ಶೀಘ್ರದಲ್ಲಿಯೇ ಹೊಸ ಶಿಕ್ಷಣ ನೀತಿಯನ್ನ, ನ್ಯೂ ಎಜುಕೇಶನ್ ಪಾಲಿಸಿಯನ್ನ ನಾವು ಪ್ರಕಟಣೆ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಇದು ಇಂಪಾರ್ಟೆಂಟ್ ನೋಡಿ, ಆನ್ಲೈನ್ ಅಲ್ಲಿ ನೀವು ಯಾತ್ರ ಈಗ ಕೋಚಿಂಗ್ಗೆ ಅಥವಾ ಎಕ್ಸಾಮಿಗೆ ಗೊತ್ತಿದ್ದಾರಲ್ಲ, ಅದೇ ತರ ಪದವಿ ಶಿಕ್ಷಣಕ್ಕೂ ಕೂಡ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಇನ್ಮೇಲೆ ಮುಂದಿನ ದಿನಗಳಲ್ಲಿ ಆನ್ಲೈನ್ ಯೂನಿವರ್ಸಿಟೀಸ್ ಬರ್ಬೋದು. ಓಕೆ, ಸೊ ಆನ್ಲೈನ್ ಯೂನಿವರ್ಸಿಟೀಸ್ ಬರ್ಬೋದು. ಸೊ ಆನ್ಲೈನ್ ಮೂಲಕವೇ ಅವರ ಶಿಕ್ಷಣ ಆಗುತ್ತೆ. ಸೊ ಆನ್ಲೈನ್ ಮೂಲಕವೇ ಟೆಸ್ಟಿಂಗ್ ಆಗುತ್ತೆ. ಓಕೆ, ಎಕ್ಸಾಮ್ಸ್ ಕೂಡ ಅವರು ಆನ್ಲೈನ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲದೆ ನ್ಯಾಷನಲ್ ಪೊಲೀಸ್ ಯೂನಿವರ್ಸಿಟಿ, ಓಕೆ, ರಾಷ್ಟ್ರೀಯ ಪೊಲೀಸ್ ವಿಶ್ವವಿದ್ಯಾಲಯ ಆಯ್ತು, ಫೋರೆನ್ಸಿಕ್ ವಿಶ್ವವಿದ್ಯಾಲಯಗಳನ್ನು ದೇಶದಲ್ಲಿ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಇದರ ಒಂದು ಪ್ರಸ್ತಾವನೆಯನ್ನು ಕೂಡ ಅವರು ಮಂಡನೆ ಮಾಡಿದ್ರು. ಮುಖ್ಯವಾಗಿ ನಮಗೆಲ್ಲ ಇಂಪಾರ್ಟೆಂಟ್ ಇರೋದು ಇನ್ನೊಂದು ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಅಂತ. ಓಕೆ, ಸೊ ಇದು ಕೂಡ ಆನ್ಲೈನ್ ಅಲ್ಲಿ ನಾನ್ ಗೆಜೆಟೆಡ್ ಎಕ್ಸಾಮ್ಸ್ ಅನ್ನ ನಡೆಸ್ತೀವಿ ಅಂತ ಅವರು ಭಾಷಣದಲ್ಲಿ ಹೇಳಿದ್ರು. ಸೊ ರಾಜ್ಯಗಳಿಗೆ ಬೇಕಾದಂತ, ದೇಶದಾದ್ಯಂತ ಇರುವಂತಹ ನಾನ್ ಗೆಜೆಟೆಡ್ ಹುದ್ದೆಗಳಿಗೆ ಇನ್ ಮುಂದೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ನಡೆಸುವಂತಹ ಒಂದು ಕಾರ್ಯಕ್ರಮವನ್ನ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ, ನ್ಯಾಷನಲ್ ಎಕ್ಸಾಮ್ ಬೋರ್ಡ್ ಅಂತ, ಸೊ ಇದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಬಹಳ ಹೆಲ್ಪ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಆನ್ಲೈನ್ ಅಲ್ಲಿ ಎಕ್ಸಾಮ್ ನಡೆಸೋದ್ರ ಮೂಲಕ ಈಸಿಯಾಗಿ ಬೇಗನೆ ರಿಸಲ್ಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತು ಎಲ್ಲಾ ರಾಜ್ಯಗಳ ನಡುವೆ ಒಂದು ಸಮನ್ವಯ ಮಾಡಿದ ಒಂದೇ ಟೈಮಲ್ಲಿ ಹಲವಾರು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಸೇಮ್ ಆಲ್ಮೋಸ್ಟ್ ಒಂದೇ ಗ್ರೇಡ್ ಅಲ್ಲಿ ಇರುವಂತ ಎಕ್ಸಾಮ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಇದು ಅಂದ್ರೆ ಒಂದು 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 ವ್ಯವಸ್ಥಿತವಾದಂತ ವ್ಯವಸ್ಥೆ ಬರುವಂತ ಚಾನ್ಸಸ್ ಈ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯಿಂದ ಸಿಗ್ಬಹುದು. ಮುಂದೆ ರೈಲಿನ ಬಗ್ಗೆ ಹೇಳ್ಬೇಕಂದ್ರೆ, ಮುಖ್ಯವಾಗಿ ಬೆಂಗಳೂರು ಉಪನಗರ ರೈಲು ಯೋಜನೆ, ಬೆಂಗಳೂರು ಸಬ್ ಅರ್ಬನ್ ರೈಲಿನ ಬಗ್ಗೆ ನಾನು ಮಾತಾಡಿದ್ದೆ. ಓಕೆ, ಸೊ ಬೆಂಗಳೂರು ನಗರ ಜಿಲ್ಲೆಯ
ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕನೆಕ್ಟ್ ಮಾಡುವಂತಹ ಒಂದು ರೈಲು ಯೋಜನೆ. ಸೊ ಈ ರೈಲು ಯೋಜನೆಗೆ ಏನ್ ಮಾಡಲಾಗಿದೆ, ಈಗ ಒತ್ತನ್ನು ನೀಡಲಾಗಿದೆ. ಸೊ ಅದನ್ನ ಅದಕ್ಕೆ ಮೆಟ್ರೋ ಮಾದರಿಯಲ್ಲಿ ಈ ಒಂದು ರೈಲು ಯೋಜನೆ ಸಬ್ ಅರ್ಬನ್ ರೈಲ್ವೆ ರೈಲನ್ನ ಓಡಿಸೋದಕ್ಕಾಗಿ 18,600 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ಪೂರ್ಣಗೊಳಿಸಕ್ಕೆ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಸೊ ಅಂತಂದ್ರೆ 18,600 ಕೋಟಿಯಲ್ಲಿ ಕೇಂದ್ರ ಸರ್ಕಾರ 20% ಅಷ್ಟು ಸಬ್ಸಿಡಿನ ಕೊಡ್ತಾ ಇದೆ, ಸಹಾಯಧನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇರೋದಷ್ಟು 20% ಅಷ್ಟು. ಓಕೆ, ಸೊ 50% ಅಷ್ಟು ದುಡ್ಡನ್ನ, ಇದರ ಹಾಫ್ ದುಡ್ಡನ್ನ ಹೊರಗಿನಿಂದ ಒಂದು ನೆರವನ್ನ ಒದಗಿಸೋಕೆ. ಓಕೆ, ಸೊ ಹೊರಗಿನಿಂದ ಆದ್ರೆ ಅದು ಅಷ್ಟು ಅಮೌಂಟ್ ಅನ್ನ ನಾವು ಅರೇಂಜ್ ಮಾಡ್ಕೊಡ್ತೀವಿ, 20% ಅನ್ನ ನಾವು ಸಹಾಯಧನವಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಯಾವ ಕಾರ್ಯಕ್ರಮಕ್ಕೆ, ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಸ್ಟಾರ್ಟ್ ಮಾಡಕ್ಕೆ. ಅಲ್ಲದೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆರಂಭ ಆಗಲಿದೆ, ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಅನ್ನೋದು 2023ಕ್ಕೆ ಮುಕ್ತಾಯಗೊಳ್ಳುತ್ತೆ. ಅಂದ್ರೆ ಅದರ ಕೂಡ ಕಾರ್ಯಾಚರಣೆ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಆಲ್ರೆಡಿ ಇದೆ, ರೈಲು ಹಳಿಗಳ ಬದಿಯಲ್ಲಿ ಸೋಲಾರ್ ಪವರ್ ಸ್ಟೇಷನ್ ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ. ಓಕೆ, ಸೊ ಅದಾದ್ಮೇಲೆ ಇನ್ನೊಂದ್ ಏನ್ ಹೇಳಿದ್ರಪ್ಪ ಅಂತಂದ್ರೆ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ನಡೆಯುತ್ತಿರುವಂತಹ ಸ್ಪೀಡ್ ರೈಲ್ ಯೋಜನೆ ಇನ್ನು ಕೂಡ ಮುಂದುವರಿತಾ ಇದೆ. ಸೊ ಅದು ಕೂಡ ಪ್ರಗತಿಯಲ್ಲಿದೆ ಅಂತ ತಿಳಿಸಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ರಫ್ತು ಉದ್ಯಮಕ್ಕೆ ಅಂದ್ರೆ ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಿರ್ವಿಕ್ ಯೋಜನೆ ಅಂತ. ಓಕೆ, ನಿರ್ಯಾತ ಋಣ್ ವಿಕಾಸ್ ಯೋಜನೆ ಅಂತ ಅಂದ್ರೆ ರಫ್ತು ಮಾಡುವ ಒಬ್ಬೊಂದು ಕೈಗಾರಿಕೆಗಳಿಗೆ ಉತ್ತೇಜನ ಕೊಡುವ ಅಥವಾ ಸಹಾಯಧನವನ್ನ ನೀಡುವ, ಸಾಲವನ್ನ ನೀಡುವಂತ ಒಂದು ಯೋಜನೆ. ಸೊ ಇದನ್ನ ನಿರ್ವಿಕ್ ಅಂತ ಹೇಳ್ತೀವಿ. ಸೊ ಈ ನಿರ್ವಿಕ್ ಯೋಜನೆಯನ್ನ ನಾವು ಜಾರಿಗೆ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರಫ್ತುಗಳು ಬಹಳ ಹೋಗುತ್ತೆ, ದೇಶದಿಂದ ರಫ್ತುಗಳ ಒಂದು ಪ್ರಮಾಣ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಅದೇ ತರ ರಾಜ್ಯ ಮತ್ತು ಕೇಂದ್ರದಲ್ಲಿ ಹೂಡಿಕೆ ಉತ್ತೇಜನ ಘಟಕಗಳನ್ನು ಕೂಡ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ದೇಶದಲ್ಲಿ ಮೊಬೈಲ್ ಫೋನ್ ಆಯ್ತು, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ ಒಂದು ಉಪಕರಣಗಳ ಉತ್ಪಾದನೆಯನ್ನ ನೀಡುವುದಕ್ಕೆ ಹೊಸ ಯೋಜನೆಯನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಯೋಜನೆ ಏನು, ಅದರ ಲಕ್ಷಣಗಳನ್ನ ಬಜೆಟ್ ಸ್ಪೀಚ್ ಅಲ್ಲಿ ಹೇಳಿಲ್ಲ, ಬಟ್ ಏನಪ್ಪಾ ಅಂದ್ರೆ ಮೊಬೈಲ್ ಫೋನು, ಸೆಮಿಕಂಡಕ್ಟರ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಯೋಜನೆಗಳನ್ನ ನಾವು ಏನ್ ಮಾಡಬಹುದು, ಈಗ ಇನ್ ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ 4 ವರ್ಷದ ಅವಧಿಯಲ್ಲಿ ಜಾರಿ ಮಾಡಲು ಸುಮಾರು 1,480 ಕೋಟಿಯಲ್ಲಿ ಜವಳಿ ಮಿಷನ್ ಅನ್ನ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಜವಳಿ ಮಿಷನ್ ಟೆಕ್ಸ್ಟೈಲ್ ಮಿಷನ್ ಅನ್ನೋದು. ಸೊ ಇದು 4 ವರ್ಷಗಳಲ್ಲಿ ಸುಮಾರು 1,480 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡುತ್ತೆ. ಸೊ ಅಂತ ಒಂದು ಮಿಷನ್ ಅನ್ನ ನಾವು ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಭಾರತ್ನೆಟ್ ಕಾರ್ಯಕ್ರಮದ ಮೂಲಕ 1,00,000 ಗ್ರಾಮ ಪಂಚಾಯತಿಗಳಿಗೆ ಆಲ್ರೆಡಿ ಇಂಟರ್ನೆಟ್ ಒಂದು ಸಂಪರ್ಕವನ್ನ ಕೊಡೋದು, ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೂ ಕೂಡ ಇಂಟರ್ನೆಟ್ ಸಂಪರ್ಕವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಅದಲ್ಲದೆ ನಾವು ಬಹಳಷ್ಟು ಬಾರಿ ಡಿಸ್ಕಷನ್ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ದತ್ತಾಂಶಗಳ ಸುರಕ್ಷತೆಯನ್ನು ಕುರಿತಾಗಿ ಖಾಸಗಿ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್ ಯಾರಾದ್ರೂ ಡೇಟಾ ಸೆಂಟರ್ ಪಾರ್ಕ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ರೆ ಅಂದ್ರೆ ನಮ್ಮ ದೇಶದಲ್ಲಿ ಸಂಗ್ರಹವಾಗುವಂತಹ ಅಂತಹ ದತ್ತಾಂಶಗಳನ್ನ ಸಂಗ್ರಹಿಸಿ ಇಡುವಂತಹ ಆ ಒಂದು ಸೆಂಟರ್ಗಳನ್ನ, ಆ ರೀತಿಯಾದಂತಹ ಡೇಟಾ ಸೆಂಟರ್ ಪಾರ್ಕ್ಗಳನ್ನ ರೂಪಿಸೋಕೆ ಅದಕ್ಕೂ ಕೂಡ ನೀತಿಯನ್ನ ರೂಪಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಓಕೆ, ಸೊ ಮೊತ್ತ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಣ್ಣ ವಯಸ್ಸಿನಲ್ಲಿ ತಾಯಂದಿರಾಗುವುದು ಅಥವಾ ಗರ್ಭಿಣಿಯರ ಸಾವು, ಸೊ ಇಂತಹವುಗಳನ್ನ ತಡೆಯುವುದು ಆದ್ಯತೆ ಸರ್ಕಾರಕ್ಕಿದೆ. ಇದಕ್ಕಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೀವಿ. ಓಕೆ, ಸೊ ಮಹಿಳೆಯರ ಮತ್ತು ಮಕ್ಕಳ ಸ್ಥಿತಿಗತಿಯನ್ನ ಅಳೆಯಲು ಮುಂದಿನ 6 ತಿಂಗಳಲ್ಲಿ ಒಂದು ವರದಿ ನೀಡುವಂತೆ ಒಂದು ಕಾರ್ಯಪಡೆಯನ್ನ ನಾವು ರಚನೆ ಮಾಡ್ತೀವಿ. ಆ ಕಾರ್ಯಪಡೆಯ ವರದಿ ಅನುಗುಣವಾಗಿ ಮತ್ತಷ್ಟು ಕಾರ್ಯಕ್ರಮವನ್ನ ತಗೊಂಡ್ ಬರ್ತೀವಿ ಅಂತ ಘೋಷಣೆ ಮಾಡಿದ್ರು. ಓಕೆ, ಸೊ ಇದು ಯಾವ ಒಂದು ಕಾರ್ಯಪಡೆ ಆಗತ್ತೆ, ಸೊ ಈ ಟೀಮ್ ಯಾವ್ದು, ಈ ಕಮಿಟಿ ಯಾವ್ದು, ಸೊ ಅವ್ರು ಏನೇನ ಮಾಡ್ತಾರೆ. ಓಕೆ, ಸೊ ಮುಖ್ಯವಾಗಿ ಇಲ್ಲಿ ಫೋಕಸ್ ಅಲ್ಲಿರೋದೇನು, ಸಣ್ಣ ವಯಸ್ಸಿನಲ್ಲಿ ತಾಯಿ ಆಗುವರು ಅಥವಾ ಗರ್ಭಿಣಿ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ನಿಧನ ಆಗುವುದ್ರ ಬಗ್ಗೆ, ಅಂದ್ರೆ ಮಾತೆಯಿಂದ್ರ ಮರಣ ಪ್ರಮಾಣ ಅಂತ ಹೇಳ್ತೀವಲ್ಲ, ಸೊ ಅದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಂತಹ ಮಕ್ಕಳು, ಓಕೆ, ಸೊ ಈಗ
ಸಣ್ಣ ವಯಸ್ಸಿನಲ್ಲೇ ತಾಯಿ ಆದ್ರೆ ಆ ದೇಹ ಅವರು ಹುಟ್ಟುವಂತಹ ಮಕ್ಕಳು ಅಷ್ಟೊಂದು ಆರೋಗ್ಯಪೂರ್ಣ ಆಗಿರಲ್ಲ. ಸೊ ಅಂತಹ ಮಕ್ಕಳ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೋದಕ್ಕೆ ಈ ಕಾರ್ಯಾಚರಣೆ ಮಾಡ್ತಾರೆ. ಸೊ ಅದೇನಾಗುತ್ತೋ ಮುಂದೆ ಕರೆಂಟ್ ಅಫೇರ್ಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪೋಷಕಾಂಶ ಕೊರತೆಯನ್ನು ನೀಗಿಸುವುದಕ್ಕಾಗಿ ಸುಮಾರು 35,600 ಕೋಟಿ ರೂಪಾಯಿ ಒಂದು ಘೋಷಣೆಯಾಗಿದೆ. ಪರಿಶಿಷ್ಟ ಜಾತಿ ಜನರ ಅಭಿವೃದ್ಧಿಗಾಗಿ 85,000 ಕೋಟಿ ಹಾಗೂ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ 53,700 ಕೋಟಿ ರೂಪಾಯಿಯ ಒಂದು ಬಜೆಟ್ ಘೋಷಣೆಯಾಗಿದೆ. ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಕುರಿತಾಗಿ ಬಜೆಟ್ ನಲ್ಲಿ ಮಾತನಾಡಿದ್ರು. ಸೊ ಇದು ಪುರಾತತ್ವ ಇಲಾಖೆಯ ಮೂಲಕ ಆರಂಭ ಮಾಡುವಂತಹ ಈ ವಸ್ತು ಸಂಗ್ರಹಾಲಯಗಳು ಎಲ್ಲೆಲ್ಲಿ ಬರ್ತಂದ್ರೆ ಹರಿಯಾಣದ ರಾಖಿಗಢ, ಉತ್ತರ ಪ್ರದೇಶದ ಹಸ್ತನಾಪುರ, ತಮಿಳುನಾಡಿನ ಆದಿತ್ಯ ನಲ್ಲೂರು, ಆಸಾಂನ ಶಿವಸಾಗರ್. ಓಕೆ, ಸೊ ಈ 4 ಸ್ಥಳಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವಸ್ತು ಸಂಗ್ರಹಾಲಯಗಳನ್ನ ಮ್ಯೂಸಿಯಂಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಜಾರ್ಖಂಡಿನ ರಾಂಚಿಯಲ್ಲಿ ಬಡಕಟ್ಟು ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ವಸ್ತು ಸಂಗ್ರಹಾಲಯವನ್ನ ಸ್ಟಾರ್ಟ್ ಮಾಡ್ತಾರೆ. ಅಹಮದಾಬಾದ್ ನಲ್ಲಿ ನೌಕಾ ವಸ್ತು ಸಂಗ್ರಹಾಲಯಗಳನ್ನ ನೌಕಾವಲಯಕ್ಕೆ ಅಂದ್ರೆ ನೌಕಾಸೇನಿಗೆ, ಓಕೆ, ಸೊ ನೌಕಾಸೇನಿಗೆ ಸೇರಿದಂತ ಒಂದು ವಸ್ತು ಸಂಗ್ರಹಾಲಯ ಅದನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇನ್ನು ನೆಕ್ಸ್ಟ್ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ, ಯಾವುದಾದ್ರೂ ಪ್ರಸ್ತಾವಗಳಿದ್ರೆ, ಓಕೆ, ಸೊ ಪ್ರವಾಸೋದ್ಯಮನ ಉತ್ತೇಜನಗೊಳಿಸೋಕೆ ರಾಜ್ಯ ಸರ್ಕಾರಗಳ ಹತ್ರ ಯಾವುದಾದ್ರೂ ಪ್ರಸ್ತಾವನೆಗಳಿದ್ರೆ ಅಂತಹ ಪ್ರಸ್ತಾವನೆಗಳನ್ನ ಕೇಂದ್ರಕ್ಕೆ ಕಳಿಸ್ಬೇಕು. ಕೇಂದ್ರಕ್ಕೆ ಕಳಿಸಿದ್ರೆ ಅನುದಾನ ನೀಡುತ್ತಂತ ಸುಮಾರು 2,500 ಕೋಟಿ ರೂಪಾಯಿಯನ್ನ ಪ್ರವಾಸೋದ್ಯಮಕ್ಕೆ ಟೂರಿಸಂ ಅಂತ ಸೈಡ್ ಅಲ್ಲಿ ತೆಗೆದಿಟ್ಟಿದ್ದಾರೆ. ಸೊ ರಾಜ್ಯ ಸರ್ಕಾರಗಳು ಪ್ರಸ್ತಾವಗಳನ್ನ ಕೇಂದ್ರಕ್ಕೆ ಕಳಿಸ್ಬೇಕು. ಕೇಂದ್ರ ಅದಕ್ಕೆ ಅನುಮೋದನೆ ನೀಡಿ ಅದಕ್ಕೆ ಏನ್ ಮಾಡ್ತಾರೆ, ಅನುದಾನ ಅಥವಾ ದುಡ್ಡನ್ನ ಕೊಡ್ತಾರೆ. ಸೊ ಅದೇ ರೀತಿ ಇನ್ನೊಂದಿತ್ತು ಏನಪ್ಪಾ ಅಂತಂದ್ರೆ 10 ಲಕ್ಷಕ್ಕೂ ಹೆಚ್ಚು ಜನರು ವಾಸಿಸುವಂತ ನಗರಗಳಲ್ಲಿ ವಾಯು ಮಾಲಿನ್ಯವನ್ನ, ಫಸ್ಟ್ ಆಫ್ ಆಲ್ ಏನಿರ್ಬೇಕು, 10 ಲಕ್ಷಕ್ಕಿಂತ ಜಾಸ್ತಿ ಜನ ವಾಸವಾಗಿರುವಂತ ನಗರಗಳಲ್ಲಿ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುವ ಯಾವುದೇ ಪ್ರಯತ್ನವನ್ನ ರಾಜ್ಯ ಸರ್ಕಾರಗಳು ಮಾಡಿದ್ರೆ ಅಂತಹ ಪ್ರಸ್ತಾವವನ್ನು ಕೂಡ ಕೇಂದ್ರಕ್ಕೆ ಕಳಿಸಬಹುದು. ಸೊ ಕೇಂದ್ರ ಅದನ್ನ ನೋಡ್ಕೊಂಡು ಏನ್ ಮಾಡುತ್ತೆ, ಅನುದಾನ ಕೊಡುತ್ತೆ. ಇದಕ್ಕಾಗಿಯೇ 4,400 ಕೋಟಿ ರೂಪಾಯಿನ ಮೀಸಲಾಗಿಟ್ಟಿದ್ದಾರೆ. ಒಂದು ಪ್ರವಾಸೋದ್ಯಮ, ಇನ್ನೊಂದು ಪರಿಸರ ಮಾಲಿನ್ಯ. ಸೊ ಎರಡಕ್ಕೂ ಒಂದಿಷ್ಟು ಫಂಡ್ ಅನ್ನ ಸೈಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಎರಡೂ ಕಡೆ ಏನ್ ಮಾಡ್ಬೇಕು, ರಾಜ್ಯ ಸರ್ಕಾರಗಳು ಪ್ರಸ್ತಾವವನ್ನ ಸಲ್ಲಿಸಬೇಕು. ಸೊ ಪ್ರಸ್ತಾವನೆಗೆ ಅನುಗುಣವಾಗಿ ಅವರಿಗೆ ದುಡ್ಡನ್ನ ಕೊಡ್ತಾರಂತೆ. ಇನ್ನು ಏನಪ್ಪಾ ಅಂತಂದ್ರೆ ಮಾಲಿನ್ಯಕಾರಕವಾದಂತಹ ಹಳೆ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಮುಚ್ಚುವಂತಹ ಒಂದು ಕಾರ್ಯವನ್ನ ಸರ್ಕಾರ ಮಾಡಲಿದೆ. ಸೊ ಇವೆಲ್ಲ ಏನಿತ್ತು, ಇದು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂತ ಪ್ರಮುಖ ಘೋಷಣೆಗಳು. ಸೊ ನೆಕ್ಸ್ಟ್ ಜಮ್ಮು ಕಾಶ್ಮೀರವನ್ನು ನೋಡಿದ್ರೆ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗಾಗಿ ಸುಮಾರು 37,000 ಕೋಟಿ, ಲಡಾಖ್ ಅಭಿವೃದ್ಧಿಗಾಗಿ 5,000 ಕೋಟಿ ರೂಪಾಯಿಯ ಒಂದು ಬಜೆಟ್ ಘೋಷಣೆಯಾಗಿದೆ. ನೆಕ್ಸ್ಟ್ 2022ರ ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, 2022ರ G20 ಸಮಿಟ್ ಭಾರತದಲ್ಲಿ ನಡೆಯುವುದ ಕಾರಣ ಇದರ ಸಿದ್ಧತೆಗಾಗಿ ಸುಮಾರು 100 ಕೋಟಿ ರೂಪಾಯಿಯನ್ನ ಸೈಡ್ ಅಲ್ಲಿ ತೆಗೆದಿಟ್ಟಿದ್ರೆ. ಸೊ ಆ ಅಧಿವೇಶನಕ್ಕೆ ಬರುವಾಗ, ಓಕೆ, ಸೊ ಆ ಅಧಿವೇಶನ ಕಟ್ಟಡ ಆಯ್ತು, ಅದೆಲ್ಲವನ್ನು ಅರೇಂಜ್ ಮಾಡೋದಕ್ಕೆ 100 ಕೋಟಿ ಸೈಡ್ ಅಲ್ಲಿ ತೆಗೆದಿಟ್ಟಿದ್ರೆ. ಬ್ಯಾಂಕಿನ ಠೇವಣಿ ವಿಮೆ, ಓಕೆ, ಸೊ ಬ್ಯಾಂಕ್ ಅಲ್ಲಿ ದುಡ್ಡು ಬ್ಯಾಂಕ್ ಏನೋ ಕೊಲಾಪ್ಸ್ ಆಯ್ತು ಅಥವಾ ಯಾವುದೇ ರೀತಿ ಅವಘಡ ಸಂಭವಿಸಿ ನಿಮ್ಮ ಅಕೌಂಟಿನ ದುಡ್ಡು ವಾಪಸ್ ಬರದಂತ ಸನ್ನಿವೇಶ ಆದ್ರೂ ಕೂಡ ನಿಮಗೆ ಮೊದಲೇ ಏನ್ ಸಿಗ್ತಾ ಇತ್ತು, 1 ಲಕ್ಷ ರೂಪಾಯಿ ವಿಮೆ. ಓಕೆ, ಸೊ 1 ಲಕ್ಷ ರೂಪಾಯಿ ವಿಮೆ ಅಂತಂದ್ರೆ ನೀವು ಇಟ್ಟಿದ ಅಮೌಂಟ್ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರಬೇಕು. ಸೊ ಅವಾಗ 1.5 ಲಕ್ಷ ಇಟ್ಟಿದ್ರೆ ಅಥವಾ 10 ಲಕ್ಷ ಇಟ್ಟಿದ್ರೆ ಅಂತ ಅನ್ಕೊಳ್ಳಿ. ಓಕೆ, ಸೊ 10 ಲಕ್ಷ ಇತ್ತು, ಬ್ಯಾಂಕು ದಿವಾಳಿ ಆಯ್ತು, ಬ್ಯಾಂಕ್ ದಿವಾಳಿ ಆಯ್ತು ಅಂದ ತಕ್ಷಣ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಿದ್ರು, 1 ಲಕ್ಷ ರೂಪಾಯಿ ಕೊಡ್ತಿದ್ರು. ಬಟ್ ಅದನ್ನ ಈಗ ಏನ್ ಮಾಡಿದ್ರೆ 5 ಲಕ್ಷ. ಓಕೆ, ಸೊ ಅಂದ್ರೆ ನಿಮ್ದು 5 ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ಇದ್ರೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಎಷ್ಟು ಬರುತ್ತಂದ್ರೆ 5 ಲಕ್ಷ ರೂಪಾಯಿ ನಿಮಗೆ ವಾಪಸ್ ರಿಟರ್ನ್ ಆಗುತ್ತೆ. ಸೊ ಅಲ್ಲದೆ ಎಲ್ ಐ ಸಿಯಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಗೆ ಅವಕಾಶವನ್ನ ನೀಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೆಸ್ ಅಂತ. ಬಟ್ ಇದಕ್ಕೆ ಸ್ವಲ್ಪ ಜನ ಅಪೋಸ್ ಮಾಡ್ತಿದ್ದಾರೆ, ಯಾಕಂದ್ರೆ ಮೊದಲೆಲ್ಲ ಏನಿತ್ತು, ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಹಿಂದೆಗತ ಆಗ್ಬೇಕಂದ್ರೆ ಆ ಕಂಪನಿ ಏನಾಗ್ಬೇಕಿತ್ತು, ಆ ಕಂಪನಿ ನಷ್ಟದಲ್ಲಿ ನಡಿಬೇಕಿತ್ತು. ಈಗ ನಮ್ಮ ದೇಶದಲ್ಲಿರುವಂತಹ ಯಾವುದೇ ವಿಮಾ ಕಂಪನಿಯನ್ನ ನಾವು ಎಲ್ ಐ ಸಿ ಜೊತೆಗೆ
ಕಂಪೇರ್ ಮಾಡಿದ್ರೆ ಎಲ್ ಐ ಸಿ ಬಹಳ ಪ್ರಗತಿಪರ ಹಾದಿಯಲ್ಲಿದೆ ಮತ್ತು ಅದರ ಬೇಸ್ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಸೊ ಅಂತಹ ಒಂದು ಸಮಯದಲ್ಲಿ ಇದರಲ್ಲಿ ಬಂಡವಾಳ ಹಿಂತೆಗೆತ ಅಷ್ಟೊಂದು ಸರಿಯಲ್ಲ ಅಂತ ಈಗ ಆಲ್ರೆಡಿ ಬಜೆಟ್ ಅನೌನ್ಸ್ ಆದ ತಕ್ಷಣನೇ ಸ್ವಲ್ಪ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು. ನೋಡೋಣ ಏನ್ ಮಾಡ್ತಾರಂತ. ಮುಂದೆ ವಿಶ್ವ ಮಟ್ಟದ ಚಿನ್ನದ ಮಾರುಕಟ್ಟೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ. ಯಾಕಂದ್ರೆ ಚಿನ್ನದ ಬಗ್ಗೆ ನಮಗೆಲ್ಲ ಗೊತ್ತು, ಬಹಳ ಬೇಡಿಕೆ ಇರುತ್ತೆ. ಸೊ ಆ ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಅನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸಣ್ಣ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಅಂದ್ರೆ ಮೀಡಿಯಂ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ MSME ಉದ್ಯಮಗಳಿಗೆ ಬ್ಯಾಂಕ್ಗಳ ಮೂಲಕ ಅಗತ್ಯವಾದ ಬಂಡವಾಳ ಸಿಗುವಂತೆ ಕೆಲವು ಕ್ರಮಗಳನ್ನ MSME ವಲಯಕ್ಕೆ ಸಿಗುವಂತೆ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಮುಂದೆ ಮೂಲ ಸೌಕರ್ಯಕ್ಕೆ ಅಗತ್ಯವಾದಂತಹ ಬಂಡವಾಳವನ್ನ ಕಡಿಮೆ ಬಡ್ಡಿದರದಲ್ಲಿ ದೀರ್ಘಾವಧಿಯ ಬಂಡವಾಳ ನೀಡುವಂತಹ ಕೆಲವೊಂದಿಷ್ಟು ಕ್ರಮವನ್ನ ನೋಡಿ. ಮೂಲ ಸೌಕರ್ಯಗಳಂದ್ರೆ ರೋಡ್ಗಳಾಯ್ತು, ಡ್ಯಾಮ್ಗಳಾಯ್ತು, ಇಂತಹ ಬೃಹತ್ ಆದಂತಹ ಯೋಜನೆಗಳಿಗೆ ಬಹಳಷ್ಟು ದುಡ್ಡು ಬೇಕಾಗುತ್ತೆ ಮತ್ತು ಅದು ಕಂಪ್ಲೀಟ್ ಆಗೋಕ್ಕೂ ಬಹಳಷ್ಟು ಟೈಮ್ ಬೇಕು. ಸೊ ಅಂತಹ ಒಂದು ಸಾಲವನ್ನು ನೀಡುವುದಕ್ಕಾಗಿ ಕೆಲವೊಂದಿಷ್ಟು ಕ್ರಮವನ್ನ ತಗೊಳ್ತೀವಿ ಅಂತ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದೆ. ಮೂಲ ಸೌಕರ್ಯಕ್ಕಾಗಿ ಮಾರ್ಚ್ 2020 ಮೂರು ವರ್ಷಗಳ ಲಾಕಿನ್ ಅವಧಿಯಲ್ಲಿ ಮಾಡಿದಂತಹ ವಿದೇಶಿ ಹೂಡಿಕೆಗಳಿಗೆ ತೆರಿಗೆ ವಿನಾಯಿತಿ ಅಂದ್ರೆ ಕಂಪ್ಲೀಟ್ ಆಗಿ ನೋಡಿ ಮಾರ್ಚ್ ಈಗ ಫೆಬ್ರವರಿ ಇನ್ನು 60 ದಿವಸಗಳಲ್ಲಿ ಓಕೆ ಸೊ 260 ದಿವಸಗಳಲ್ಲಿ ಮೂರು ವರ್ಷಗಳವರೆಗೆ ಲಾಕಿನ್ ಅಂತಂದ್ರೆ ಆ ಮೂರು ವರ್ಷಗಳವರೆಗೆ ಅವರು ಆ ಬಂಡವಾಳವನ್ನ ಹೊರಗೆ ತಗೊಂಡು ಹೋಗ ಅಂದ್ರೆ ತೆಗಿಯೋದಿಲ್ಲ. ಸೊ ಆ ಬಂಡವಾಳ ಅಲ್ಲಿಯೇ ಇರುತ್ತೆ. ಸೊ ಅಂತಹ ಬಂಡವಾಳವನ್ನ ಮಾಡುವಂತಹ ವಿದೇಶಿ ಹೂಡಿಕೆದಾರರಿಗೆ ನಾವು ತೆರಿಗೆ ವಿನಾಯಿತಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇನ್ನೊಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನಪ್ಪ ಅಂದ್ರೆ ತೆರಿಗೆ ಈಗ ಷೇರಿನ ಲಾಭ ವಿತರಣೆ ಅಂತ ಹೇಳ್ತೀವಿ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ. ಓಕೆ, ಸೊ ಈಗ ನಾವು ಷೇರನ್ನ ತಗೊಂಡಿದ್ವಿ, ಒಂದು ಕಂಪ್ನಿ ಷೇರನ್ನ ತಗೊಂಡಿದ್ವಿ, ಒಂದು ವರ್ಷ ಆದ್ಮೇಲೆ ಅದು ತನ್ನ ಕಂಪನಿ ಗಳಿಸಿದ ಲಾಭದ ಒಂದು ಅಂಶವನ್ನ ಏನ್ ಮಾಡ್ತಿರುತ್ತೆ ಅದರ ಪಾಲುದಾರಿಕೆಗೆ ಕೊಡ್ತಾ ಇರುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಡಿವಿಡೆಂಡ್ ಅಂತ ಹೇಳ್ತೀವಿ. ಡಿವಿಡೆಂಡ್ ಅಂತಂದೇನು, ಆ ಷೇರಿನ ಆ ಕಂಪನಿ ಗಳಿಸಿದ ಲಾಭವನ್ನ ಅದರ ಷೇರ್ ಹೋಲ್ಡರ್ ಮೇಲೆ ಮಾಡುವಂತಹ ಒಂದು ಹಂಚಿಕೆ. ಸೊ ಇದನ್ನ ಡಿವಿಡೆಂಡ್ ಅಂತ ಹೇಳ್ತೀವಿ. ಸೊ ಈ ಡಿವಿಡೆಂಡ್ ಅಲ್ಲಿ ತಗೊಳ್ಳುವಾಗ ಡಿವಿಡೆಂಡ್ ಅನ್ನ ತಗೊಳ್ಳುವಾಗ ಫಸ್ಟ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ 15% ಇತ್ತು, ಈಗ ಅದನ್ನು ಕೂಡ ಕಂಪ್ಲೀಟ್ ಆಗಿ ರದ್ದು ಮಾಡಿದರೆ ಅಂತಂದ್ರೆ ಇದರಿಂದ ಲಾಭಾಂಶ ಗ್ರಾಹಕರಿಗೆ ಆ ಒಂದು ಷೇರುದಾರರಿಗೆ ಬಹಳಷ್ಟು ಹೋಗುತ್ತೆ. ಮುಂದೆ ತೆರಿಗೆಯಲ್ಲಿ ಸ್ವಲ್ಪ ವಿನಾಯಿತಿಯನ್ನ ಹೊಸದಾಗಿ ಸ್ವಲ್ಪ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಿದ್ರು. ಇದು ಕೂಡ ಬಹಳ ಡಿಸ್ಕಷನ್ ಅಲ್ಲಿದೆ, ಅದನ್ನ ಅನಲೈಸ್ ಮಾಡುವಾಗ ವಿಶ್ಲೇಷಣೆ ಮಾಡುವಾಗ ಹೇಳ್ತೀನಿ ಏನಪ್ಪಾ ಅಂತಂದ್ರೆ. ಈಗ ಜಸ್ಟ್ ಇಷ್ಟೇ ಗೊತ್ತಿರಲಿ, ಏನಪ್ಪಾ ಅಂದ್ರೆ ತೆರಿಗೆ ಆದಾಯ ತೆರಿಗೆ ಇರುತ್ತಲ್ಲ, ಸೊ ಐಟಿ ಮೇಲೆ ಸ್ಲ್ಯಾಬ್ಗಳು ಏನಾಯ್ತು ಅಂತ. ಸೊ ನಾವು ಡಿಸ್ಕಸ್ ಮಾಡಿದಾಗ ಏನಿತ್ತು, ಒಂದು ಸ್ಲ್ಯಾಬ್ ಅನ್ನಾದ್ರೂ ಹೆಚ್ಚು ಮಾಡ್ಬೋದು ಮತ್ತು ತೆರಿಗೆ ರೇಟ್ ಅನ್ನು ಕೂಡ ಕಡಿಮೆ ಮಾಡ್ಬೋದು ಅಂತ. ಸೊ ಅದೇ ಪ್ರಯತ್ನ ಆಗಿದೆ. ಯಾವ ತರ ಅಂತ ನೋಡಿ, 1-2.5 ಲಕ್ಷ ಆದಾಯ ಇರುವವರಿಗೆ ಮೊದಲು ಈಗಿನ ಇದು ಹೊಸದು ಇದು ನ್ಯೂ ಓಕೆ ಸೊ ಇದು ಈಗಿರುವ ಇದು ಓಲ್ಡ್ ಓಕೆ ಹಾಗಾದ್ರೆ ಇದು ಓಲ್ಡ್ ಸೊ ಈಗ ಬಂದಂತದ್ದು ಇದು ನ್ಯೂ ಓಕೆ ಸೊ ಮೊದ್ಲು ಇಲ್ಲಿ ಟ್ಯಾಕ್ಸ್ ಇರಲಿಲ್ಲ, ಈಗೂ ಟ್ಯಾಕ್ಸ್ ಇಲ್ಲ. ನೆಕ್ಸ್ಟ್ 2.5 ಲಕ್ಷದಿಂದ 5 ಲಕ್ಷ ವರ್ಮಾನ ಇದ್ದವರಿಗೆ ಮೊದಲು 5% ಇತ್ತು, ಈಗೂ 10% ಇತ್ತು. ನೆಕ್ಸ್ಟ್ ಚೇಂಜ್ ಎಲ್ಲಾಗುತ್ತಂದ್ರೆ 5-7.5 ಲಕ್ಷ ಒಂದು ಬಂಡವಾಳ ಇದು ಒಂದು ಆದಾಯ ಇರುವವರ ಒಂದು ತೆರಿಗೆ ದರ ಈಗ 20% ಇದ್ರೆ ಮುಂದೆ 10% ಈಗ ನೆಕ್ಸ್ಟ್ ಹೊಸ ತೆರಿಗೆ ದರದಲ್ಲಿ 10% ಇದೆ. 7.5 ಲಕ್ಷದಿಂದ 10 ಲಕ್ಷದವರೆಗೆ ಈಗಿರುವುದು 20% ಟ್ಯಾಕ್ಸ್ ಇದ್ರೆ ಅದನ್ನ ಕಡಿಮೆ ಮಾಡಿ 15%ಗೆ ಈ ಹೊಸ ದರದಲ್ಲಿ ಹಾಕಿದ್ದಾರೆ. ಸೊ ಮುಂದೆ 10-12.5 ಲಕ್ಷದವರೆಗೆ 30% ಟ್ಯಾಕ್ಸ್ ಇತ್ತು, ಸೊ ಅದನ್ನ 20% ಇಳಿಸಿದ್ದಾರೆ. ಸೊ 12.5 ಲಕ್ಷ ಇರೋದ್ರಿಂದ 15 ಲಕ್ಷ ಇರುವವರಿಗೆ 30% ಇತ್ತು, ಅದನ್ನ 25%ಗೆ ಏರಿಸಿದ್ದಾರೆ. 15 ಲಕ್ಷ ಬಿಯಾಂಡ್ ಇದ್ದವರಿಗೂ 30% ಮೊದ್ಲಿಂದೆ ಅದು ಅನ್ವಯ ಆಗ್ತಿದೆ. ಸೊ ಇಲ್ಲೂ 15 ಲಕ್ಷಕ್ಕಿಂತ ಮುಂದೆ ಹೋದ್ರೆ ಇಲ್ಲೂ 30 ಇತ್ತು. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಚೇಂಜಸ್, ಸ್ವಲ್ಪ ಕನ್ಫ್ಯೂಷನ್ ಅನ್ನ ತಗೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ಹೊಸ ತೆರಿಗೆ ದರಗಳು ಅಂತ ಟ್ಯಾಕ್ಸ್ ರೇಟ್ ಏನೋ ಇಳಿಸಿದವ್ರ ತರ ಇಲ್ಲಿ ಕಾಣ್ತಾ ಇದೆ. ಬಟ್ ಎಕ್ಸೆಂಪ್ಷನ್ಸ್ ಅಂತ ಹೇಳಿದ್ವಿ, ಎಕ್ಸೆಂಪ್ಷನ್ ಅಥವಾ ವಿನಾಯಿತಿ, ಆ ವಿನಾಯಿತಿಗಳನ್ನ ಓಕೆ ಸೊ ನೀವು ವಿನಾಯಿತಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ LIC ಅಲ್ಲಿ ಈ ತರ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಆ ಒಂದು ದುಡ್ಡನ್ನ ಏನ್ ಮಾಡ್ಬೇಕಿತ್ತು, ಈ ಟ್ಯಾಕ್ಸ್ ಅಮೌಂಟ್ ಇಂದ ವಿನಾಯಿತಿ ಮಾಡಬಹುದಾಗಿತ್ತು. ಅಂದ್ರೆ ಉಳಿತಾಯವನ್ನ, ಆದಾಯ ತೆರಿಗೆಯ ಉಳಿತಾಯಗಳಂತ ಹೇಳ್ತಿದ್ವಿ. ನನ್ನ ಒಂದು ಸ್ಯಾಲ್ರಿಯಲ್ಲಿ ನಾನು
ಬೇರೆ ಕಡೆ ಉಳಿತಾಯವನ್ನು ಮಾಡ್ತಿದ್ದೀನಿ, ಎಲ್ ಐ ಸಿ ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಈ ತರ ತೋರಿಸಿ ಕೆಲವೊಂದಿಷ್ಟು ವಿನಾಯಿತಿಗಳು ಅಥವಾ ಏನಂತ ಹೇಳ್ತೀವಿ ರಿಲ್ಯಾಕ್ಸೇಷನ್ಸ್ ಅಥವಾ ಡಿಡಕ್ಷನ್ಸ್, ಓಕೆ ಸ್ವಲ್ಪ ಡಿಡಕ್ಷನ್ಸ್ ಆಗ್ತಿತ್ತು. ಓಕೆ ಸೊ ಆ ಡಿಡಕ್ಷನ್ಸ್ ಅಥವಾ ಆ ಒಂದು ಮೊತ್ತ ಕಡಿಮೆ ಆಗ್ತಿತ್ತಲ್ಲ, ಸೊ ಅದನ್ನ ಹೊಸದರಲ್ಲಿ ಹಾಕಿಲ್ಲ, ಹೊಸದರಲ್ಲಿ ತಗೊಂಡೇ ಬಂದಿಲ್ಲ. ಸೊ ಇದೇ ಸ್ವಲ್ಪ ಕನ್ಫ್ಯೂಷನ್ ಕಾರಣ ಆಗ್ತಿದೆ. ಸೊ ಬರೀ ರೇಟ್ ಅಷ್ಟೇ ನೆನ್ಪಿಟ್ಕೊಳ್ಳಿ, ಮುಂದೆ ಇದನ್ನ ಅನಲೈಸಿಸ್ ಮಾಡುವಾಗ, ಓಕೆ ಮುಂದೆ ಇದನ್ನ ಅನಲೈಸಿಸ್ ಮಾಡುವಾಗ ನಾನು ಕಂಪ್ಲೀಟ್ ಆಗಿ ಏನಿತ್ತು ಅನ್ನೋದನ್ನ ಇದನ್ನ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೂ ಸ್ವಲ್ಪ ಸುಧಾರಣೆಗಳಿತ್ತು. ವಿವಾದದಿಂದ ವಿಶ್ವಾಸ್, ವಿವಾದ ಸೇ ವಿಶ್ವಾಸ್ ಅಂತ ಒಂದು ಘೋಷಣೆಯನ್ನ ತಗೊಂಡ್ ಬಂದ್ರು. ಸೊ ಏನಪ್ಪಾ ಅಂತಂದ್ರೆ ಈಗ ತೆರಿಗೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವ್ಯಾಜ್ಯಗಳಿರ್ತಿದ್ವು. ಸೊ ಇದನ್ನ ಪಾರದರ್ಶಕತೆಯನ್ನ ತಗೊಂಡು ಬರುವುದಕ್ಕಾಗಿ ಇಂಥ ಒಂದು ಸ್ಕೀಮ್ ಅನ್ನ ನಾವು ತಗೊಂಡ್ ಬಂದಿದ್ವಿ. ಏನಪ್ಪಾ ಅಂತಂದ್ರೆ ಈ ವರ್ಷ ಸುಮಾರು 4.83 ಲಕ್ಷ ತೆರಿಗೆ ಪ್ರಕರಣಗಳು ಬಾಕಿ ಆಗಿದ್ವು. ಓಕೆ ಸೊ ಹೀಗಾಗಿ ಈ ತರ ಉಳಿಯದಂತೆ ನಾವು ಮಾಡ್ತಾ ಇದೀವಿ. ಈ ತರ ಉಳಿಯದಂತೆ ಅಂದ್ರೆ ವ್ಯಾಜ್ಯಗಳಾಗೋದು, ಸಾವು ಒಂದು ವಿಚಾರಣೆ ಬಾಕಿ ಇರೋದು, ಸೊ ಇದನ್ನೆಲ್ಲ ತಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತಿದೀವಿ. ಅದಕ್ಕೆ ವಿವಾದ ಸೇ ವಿಶ್ವಾಸ್, ವಿವಾದದಿಂದ ವಿಶ್ವಾಸದೆಡೆಗೆ ನಾವು ಯಾರನ್ನ ತಗೊಂಡ್ ಬರ್ತಿದ್ವಿ, ನಾವು ತೆರಿಗೆದಾರರನ್ನ, ಓಕೆ ಸೊ ಆದಾಯ ತೆರಿಗೆದಾರರನ್ನ ತಗೊಂಡ್ ಬರ್ತೀವಿ ಅಂತ ಸರ್ಕಾರ ವಿಶ್ವಾಸ ವ್ಯಕ್ತಪಡಿಸಿದೆ. ನೇರ ತೆರಿಗೆ ಆದಾಯದಲ್ಲೂ ಕೂಡ ತಕರಾರುಗಳನ್ನ ಕಡಿಮೆ ಮಾಡಲು ಇನ್ನು ಕ್ರಮಗಳನ್ನ ಕೈಗೊಳ್ಳಲಾಗಿದ್ದು. ಸೊ ಆಲ್ರೆಡಿ ಪ್ರಕರಣಗಳಿದ್ವು ನೋಡಿ, ಸುಮಾರು 4.83 ಲಕ್ಷ ಮೊದಲೇ ಟ್ಯಾಕ್ಸ್ ಕೊಡುವರ ಸಂಖ್ಯೆ ಕಡಿಮೆ. ಸೊ ಅದರಲ್ಲಿ ಇಷ್ಟೊಂದು ತೆರಿಗೆ ಪ್ರಕರಣಗಳು ಆಗದಂತೆ, ಅದು ಕಡಿಮೆ ಆಗುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮಾರ್ಚ್ 2020 ತೆರಿಗೆ ಪಾವತಿಸುವವರಿಗೆ ಯಾವುದೇ ಒಂದು ತೆರಿಗೆಯನ್ನ ನಾವು ದಂಡವನ್ನ ವಿಧಿಸಲ್ಲ. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಕೊಟ್ಟವರು, ಓಕೆ ಐ ಟಿ ಟ್ಯಾಕ್ಸ್ ಅನ್ನ ಕಟ್ಟೋರು. ಸೊ ಮಾರ್ಚ್ 31 ರೊಳಗೆ ಸೊ ಏನಾದ್ರೂ ಟ್ಯಾಕ್ಸ್ ತುಂಬಿದ್ರೆ ಯಾವುದೇ ದಂಡ ಇರಲ್ಲ. ಜೂನ್ 2020 ಅಲ್ಲಿವರೆಗೂ ತುಂಬಬಹುದು, ಬಟ್ ತುಂಬಿದ್ರೆ ಸ್ವಲ್ಪ ದಂಡ ಹಾಕ್ತೀವಿ, ಬಟ್ ಯಾವುದೇ ರೀತಿ ಕಾನೂನು ಕ್ರಮವನ್ನ ಜರುಗಿಸೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಓಕೆ ಸೊ ಕಾನೂನು ಕ್ರಮಕ್ಕೆ ಅಂದ್ರೆ ಒಂಥರ ಕ್ರಿಮಿನಲ್ ಕೇಸ್ ಹಾಕ್ತಿದ್ರು ಫಸ್ಟ್. ಸೊ ಅಂತಹ ಕೇಸ್ ಅನ್ನ ಇನ್ಮೇಲೆ ಹಾಕೋದಿಲ್ಲ ಅಂತ ಸ್ಪಷ್ಟವಾಗಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಮುಂದೆ ಜಿ ಎಸ್ ಟಿ ಸುಧಾರಣೆಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆಯ್ತು, ಜಿ ಎಸ್ ಟಿ ಪೋರ್ಟಲ್. ಸೊ ಅಂತಹದ ಸುಧಾರಣೆಯಲ್ಲಿ ನಾವು ಪ್ರಯತ್ನವನ್ನ ಮುಂದುವರಿಸಿದೀವಿ. ಎಸ್ ಎಂ ಎಸ್ ಆಧಾರಿತ ಜಿ ಎಸ್ ಟಿ ರಿಟರ್ನ್ಸ್ ಗಾಗಿ ನಾವು ಯೋಚನೆ ಮಾಡಿದ್ದೀವಿ ಅಂತ. ಓಕೆ ನಮ್ದು ಯಾವ ತರ ಬ್ಯಾಂಕ್ ಸ್ಟೇಟ್ಮೆಂಟ್ ಅದೆಲ್ಲ SMS ಬರ್ತೋ ಅಥವಾ ಯಾವುದೋ ಒಂದು ನಿಮ್ಗೆ ಕ್ಲಾಸಿನ ನೋಟಿಫಿಕೇಶನ್ಸ್ ಎಲ್ಲ ಬರ್ತೋ, ಸೊ ಅದೇ ತರ ಜಿ ಎಸ್ ಟಿ ಅಲ್ಲಿ ಕೂಡ ರಿಟರ್ನ್ಸ್ ಅನ್ನ ನಾವು SMS ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಆಧಾರಿತ ತೆರಿಗೆ ಪರಿಷ್ಕರಣೆ ವ್ಯವಸ್ಥೆನ ತಗೊಂಡ್ ಬರ್ತಿದೀವಿ ಅಂತ. ಅಂದ್ರೆ ಆಧಾರ್ ಅನ್ನು ಕೂಡ ಜಿ ಎಸ್ ಟಿಗೆ ಲಿಂಕ್ ಮಾಡ್ತಾರೆ. ಸೊ ಆಧಾರ್ ಅನ್ನ ಲಿಂಕ್ ಮಾಡೋದ್ರಿಂದ ಡುಪ್ಲಿಕೇಶನ್ ಅಥವಾ ಇಲ್ಲದೆ ಇರುವಂತಹ ಒಂದು ಖರ್ಚನ್ನ ತೋರಿಸಿ ತಮಗೆ ಬೇಕಾದಂತೆ ಮ್ಯಾನಿಪುಲೇಟ್ ಮಾಡುವಂತ ವ್ಯವಸ್ಥೆ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನವೋದ್ಯಮಗಳು, ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ. ಓಕೆ ಸೊ ಸ್ಟಾರ್ಟ್ಅಪ್ ಅಂದ್ರೆ ಈಗ ತಾನೇ ಸ್ಟಾರ್ಟ್ ಆಗಿರುವಂತಹ ಒಂದು ಕಂಪನಿ. ಓಕೆ ಸೊ ಆ ಕಂಪನಿಯಲ್ಲಿ ಏನಾಗ್ತಿತ್ತು, ನಾನೀಗ ಷೇರುದಾರನಾಗಿದ್ದೀನಿ ಈಗ ಕಂಪನಿ ಸ್ಟಾರ್ಟ್ ಆಗಿದೆ ಅಂದ್ರೂ ಕೂಡ ಸರ್ಕಾರ ಮೊದಲು ಟ್ಯಾಕ್ಸ್ ಹಾಕ್ತಾ ಇತ್ತು. ಸೊ ಅಂತಹ ಉದ್ಯೋಗಿಗಳಿಗೆ ಕೊಡುವಂತಹ ಷೇರುಗಳನ್ನು, ಅಂದ್ರೆ ನಾನು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸೊ ನಾನು ಈ ಕಂಪನಿ ಸ್ಟಾರ್ಟ್ ಮಾಡಿದೆ, ನೀವು ಬಂದು ಜಾಯಿನ್ ಆದ್ರೆ ನಿಮ್ಗೆ ಸ್ಯಾಲ್ರಿ ಕೊಡಕ್ ನನ್ನ ಹತ್ರ ದುಡ್ಡಿಲ್ಲ, ನಾನು ಏನ್ ಮಾಡ್ತೀನಿ ನಿಮ್ಗೆ ಸ್ವಲ್ಪ ಷೇರ್ ಅನ್ನ ಕೊಟ್ಬಿಡ್ತೀನಿ, 1 ವರ್ಷಕ್ಕೆ ಇಷ್ಟು ಷೇರ್ ತಗೊಳ್ಳಿ, ಒಂದು ವರ್ಷ ಕೆಲಸ ಮಾಡಿ ಅಂತಂದ್ರ ಅಂತಕ್ಷಣ ಏನಾಗುತ್ತೆ, ಅದು ಕ್ರಮೇಣವಾಗಿ ಮೇಲೆ ಹೇಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಷೇರುಗಳ ಮೇಲೆ ತೆರಿಗೆಯನ್ನ ಸರ್ಕಾರ ಹಾಕ್ತಿತ್ತು. ಬಟ್ ಈಗ ಏನ್ ಮಾಡಿದೆ, 5 ವರ್ಷಗಳಿಗೆ ಯಾವುದೇ ಒಂದು ತೆರಿಗೆಯನ್ನ ಹಾಕಲ್ಲ ಯಾರ ಮೇಲೆ, ಸ್ಟಾರ್ಟ್ಅಪ್ ಅಥವಾ ನವೋದ್ಯಮಗಳಲ್ಲಿ ಸೇರ್ಕೊಂಡ ಉದ್ಯೋಗಿಗಳಿಗೆ. ಸೊ ಉದ್ಯೋಗಿಗಳಿಗೆ ಸ್ಯಾಲ್ರಿ ಬದಲು ಅಥವಾ ಸ್ಯಾಲ್ರಿ ಜೊತೆಗೆ ಈ ಷೇರುಗಳನ್ನ ಆ ಕಂಪನಿಗಳು ಕೊಡ್ತಾ ಇದ್ವು. ಸೊ ಆ ಷೇರುಗಳ ಮೇಲೆ 5 ವರ್ಷಗಳವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ. ಷೇರು ಮಾರಾಟ ಮಾಡುವವರಿಗೆ ಓಕೆ ಒಂದೇನು 5 ವರ್ಷಗಳವರೆಗೂ ಕೂಡ ಟ್ಯಾಕ್ಸ್ ಹಾಕಲ್ಲ. ಇನ್ ಕೇಸ್ ಅವರು ಏನಾದ್ರೂ ಷೇರ್ ಅನ್ನ ಮಾರುವುದರವರೆಗೂ ಕೂಡ ನಾವು ಟ್ಯಾಕ್ಸ್ ಅನ್ನ ಹಾಕುದಿಲ್ಲ. ಸೊ 5 ವರ್ಷ ಆದ್ಮೇಲೆ ನಾವು ಆ ಷೇರುಗಳನ್ನ ಮಾರಕ್ ಹೋದ್ರೆ ಟ್ಯಾಕ್ಸ್ ಬರುತ್ತೆ, ಅಥವಾ 5 ವರ್ಷ ಆದ್ಮೇಲೆ ಕೂಡ ಟ್ಯಾಕ್ಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಅದಾದ್ಮೇಲೆ ಸಹಕಾರಿ ಸಂಘಗಳಿಗೆ ಬಲವನ್ನ ತುಂಬುದಕ್ಕಾಗಿ ನಾವು ಕ್ರಮವನ್ನ ತಗೊಂಡ್ ಬರ್ತೀವಿ. ಈಗ ಸಹಕಾರಿ ಚಟುವಟಿಕೆಗಳಿಗೆ 30% ತೆರಿಗೆ ಇದೆ. ಓಕೆ ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡಕ್ಕೆ
ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಸಹಕಾರಿ ಸಂಘಗಳು ಕೂಡ ತೆರಿಗೆ ವಿನಾಯಿತಿ ಹಾಗೂ ಉಳಿದ ರಿಯಾಯಿತಿ ಪಡೆಯಲು ಕೂಡ ಅವಕಾಶವನ್ನ ನಾವು ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಅಲ್ಲದೆ ವಸತಿ ಯೋಜನೆಗಳನ್ನ ಓಕೆ ಸೊ ಹಿಂದೆ ನೋಡಿದ್ವಿ, ಹಿಂದೇನಪ್ಪ ಅಂದ್ರೆ ಮೂಲ ಸೌಕರ್ಯಗಳನ್ನ ಮಾಡುವಂತಹ ಕಂಪನಿಗಳಿಗೆ ದೀರ್ಘಾವಧಿವರೆಗೂ ನಾವೇನ್ ಮಾಡ್ತೀವಿ ಸಾಲ ಸಿಗುವಂತೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲದೆ ಈಗ ವಸತಿ ಯೋಜನೆಗಳನ್ನ ಅಂದ್ರೆ ಮನೆಗಳನ್ನ ಕಟ್ಟಿಸಿಕೊಡುವಂತಹ ಒಂದು ಕಂಪನಿಗಳು ತಡವಾಗಿ ತೆರಿಗೆ ಪಾವತಿಸಲು ಕೂಡ ಅವಕಾಶವನ್ನ ನೀಡ್ತೀವಿ ಅಂತ ಹೇಳಿದ್ರು. ಸೊ ಏನಾಗ್ತಿತ್ತು, ಈ ವಸತಿ ಯೋಜನೆಗಳು ಇವು ಸರ್ಕಾರದ ಯೋಜನೆಗಳಾಗ್ತಿದ್ವು ಮುಖ್ಯವಾಗಿ. ಸೊ ಆ ಯೋಜನೆಗಳಲ್ಲಿ ಮನೆಗಳನ್ನ ಕಟ್ಟಿಸಿಕೊಡುವಂತಹ ಕಂಪನಿಗಳಿಗೆ ಪೇಮೆಂಟ್ ಕೂಡ ಸರ್ಕಾರ ಮಾಡ್ಬೇಕಾಗತ್ತೆ. ಸೊ ಸರ್ಕಾರನೇ ಆ ದುಡ್ಡನ್ನ ಲೇಟ್ ಆಗಿ ಕೊಟ್ರೆ ಅವ್ರ ಮೇಲೆ ಸುಮ್ಮನೆ ಅನ್ನೆಸೆಸರಿ ಕೇಸ್ ಆಗ್ತಿತ್ತು ಅಥವಾ ಅದಕ್ಕೆ ಜೊತೆಗೆ ದಂಡವನ್ನು ಕಟ್ಟಬೇಕಾಗ್ತಿತ್ತು. ಸೊ ಇಂತಹ ಯೋಜನೆಗಳಲ್ಲಿ ತೊಡಗಿರುವ ಕಂಪನಿಗಳಿಗೆ ತಡವಾಗಿಯೂ ಕೂಡ ಸ್ವಲ್ಪ ಲೇಟ್ ಆಗಿಯೂ ಕೂಡ ಪಾವತಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಓಕೆ ಸೊ ಈಗ ಆಲ್ಮೋಸ್ಟ್ ಬಹಳ ಟೈಮ್ ಆಯ್ತು ಅನ್ಸುತ್ತೆ, ನಾನು ಎಷ್ಟು ಯಾವಾಗ ಸ್ಟಾರ್ಟ್ ಮಾಡಿದ್ದೆ ನೋಡಿಲ್ಲ, ಯಾಕಂದ್ರೆ ರೆಕಾರ್ಡಿಂಗ್ ಸೆಷನ್. ಬಜೆಟ್ ವಿಶ್ಲೇಷಣೆ ಅಂತ ಒಂದ್ 5 ಮಿನಿಟ್ಸ್ ಮಾತಾಡ್ಬಿಡ್ತೀನಿ. ನೋಡಿ, ಬಜೆಟ್ ವಿಶ್ಲೇಷಣೆ ಅಂತಂದ್ರೇನು, ಬಜೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ ಸೊ ಬಜೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳು ನಮ್ಗೆ ಈಗ ನೋಡಿ ಬರೀ ನಾವೇನು ಪ್ರೋಗ್ರಾಮ್ಸ್ ಅನ್ನ ನೋಡಿದ್ರು ಗೊತ್ತಾಗಲ್ಲ. ಓಕೆ ಸೊ ಇಂತಹ ಒಂದು ವಿಶ್ಲೇಷಣೆ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಒಳಗೋಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ. ಓಕೆ ಸೊ ನಾನು ಪ್ರತಿ ವರ್ಷ ಬಜೆಟ್ ಅನ್ನ ನೋಡಿದಾಗ ಫಸ್ಟ್ ಏನ್ ಬರ್ತಿತ್ತಪ್ಪ ಅಂತಂದ್ರೆ ಆದಾಯ ಎಷ್ಟು ಬರ್ತದೆ, ಖರ್ಚು ಎಷ್ಟಾಗ್ತಿದೆ ಅಂತ. ಓಕೆ ಸೊ ಅದನ್ನ ಈಗ ನಾನು ಇವತ್ತು ಶನಿವಾರ ಕುತ್ಕೊಂಡು ಮಾಡ್ತಾ ಇರೋದನ್ನ ಮೋಸ್ಟ್ಲಿ ನಾಳೆ ದಿವಸ ರವಿವಾರ ದಿವಸ ಪೇಪರ್ ಅಲ್ಲಿ ಬರುತ್ತೆ. ಯೂಶ್ವಲಿ ಅದನ್ನ ನಾವು ನೋಡ್ತಿದ್ವಿ, 1 ರೂಪಾಯಿ ತರ ಒಂದು ಸರ್ಕಲ್ ಅನ್ನ ಮಾಡಿ ಆದಾಯ 1 ರೂಪಾಯಿ ಆದಾಯ ಬಂದ್ರೆ ಎಲ್ಲೆಲ್ಲಿಂದ ಬರ್ತಾ ಇದೆ ಅಂತ ಈ ತರ ಪರ್ಸೆಂಟೇಜ್ ತೋರಿಸ್ತಾ ಇದ್ರು. ಓಕೆ 1 ರೂಪಾಯಿಲಿ ಎಷ್ಟು ಬರ್ತಂತ, ಖರ್ಚನ್ನು ಕೂಡ ಈ ತರ ಸರ್ಕಲ್ ಮಾಡಿ ಎಲ್ಲೆಲ್ಲಿ ಖರ್ಚು ಆಗ್ತಾ ಇದೆ ಅಂತ ಅದನ್ನ ಬೇರೆ ಬೇರೆ ಕಲರ್ ಇಂದ ತೋರಿಸ್ತಾ ಇದ್ರು. ಸೊ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಸರಿಯಾಗಿ ಬರಲಿಲ್ಲ. ಓಕೆ ಸೊ ಒಟ್ಟಿನಲ್ಲಿ ಏನ್ ಇರ್ತಿತ್ತು ಅಂತಂದ್ರೆ ಆದಾಯ ಎಷ್ಟು ಮತ್ತು ಸರ್ಕಾರ ಖರ್ಚು ಎಷ್ಟು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇದನ್ನ ತಿಳಿಸುವುದರ ಮೂಲಕ ಬಜೆಟ್ನ ಚರ್ಚೆ ಆರಂಭ ಆಗ್ತಿತ್ತು. ಓಕೆ ಬಟ್ ಈ ಸಾರಿ ಏನಾಗಿದೆ ಅಂತಂದ್ರೆ ಇದರ ಡಿಸ್ಕಷನ್ನೇ ಬರಲಿಲ್ಲ. ಓಕೆ ಸೊ ಆಸ್ ಎ ಪಾರ್ಟ್ ಆಫ್ ಬಜೆಟ್ ಸ್ಪೀಚ್ ಹಣಕಾಸು ಸಚಿವರು ಇದನ್ನ ಮೊದಲು ಹೇಳಬೇಕಾಗ್ತಿತ್ತು, ಬಟ್ ಈ ಬಾರಿ ಹೇಳಿಲ್ಲ. ಓಕೆ ಸೊ ನನಗ್ ಸಿಕ್ಕ ಮಾಹಿತಿ ಎಲ್ಲಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ವೆಬ್ಸೈಟ್ ಅಲ್ಲಿ ಬಜೆಟ್ ಹೈಲೈಟ್ಸ್ ಅಂತ ಸಿಕ್ತು, ಬಜೆಟ್ ಅನಲೈಸಿಸ್ ಅಲ್ಲ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಸ್ವಲ್ಪ ಮಾಡಿ ನೋಡಿದೆ ಏನಾಗುತ್ತೆ ಅಂತ. ಓಕೆ ಸೊ ಬಜೆಟ್ನಲ್ಲಿ ಒಟ್ಟು ಆಗುವಂತ ಖರ್ಚು ಮೋಸ್ಟ್ಲಿ ನಾಳೆ ಪೇಪರ್ ಅಲ್ಲಿ ಕೆಲವೊಂದ್ ಕಡೆ ಪೇಪರ್ ಅಲ್ಲಿ ಬರ್ಬೋದು, ಕೆಲವೊಂದು ಪೇಪರ್ ಅಲ್ಲಿ ಬರದೇ ಇರ್ಬೋದು, ಮೋಸ್ಟ್ಲಿ ಪ್ರಜಾವಾಣಿಯಲ್ಲಿ ಬರ್ಬೋದು ಅಂತ ಅನ್ಕೊಂಡಿದೀನಿ. ಓಕೆ ಸೊ ಬಹಳಷ್ಟು ಮಿಸ್ ಆಗಿರೋ ಪಾಯಿಂಟ್ ಇದು, ಕೊಟ್ಟೇ ಇಲ್ಲ ಇಬ್ಬರಿ ಲಿಟ್ರಲಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೇ ಇಲ್ಲ, ಎಲ್ಲಿಂದ ಎಷ್ಟು ಖರ್ಚು ಬಂತು ಎಷ್ಟು ಆದಾಯ ಇದೆ ಅಂತ. ಓಕೆ ಸೊ ಸರ್ಕಾರ ಈಗಿನ ಒಂದು ಬಜೆಟ್ಟಿನ ಆಧಾರದ ಮೇಲೆ ಈ ವರ್ಷ ಅಂದ್ರೆ 2020-21 ಸುಮಾರು 30,42,230 ಕೋಟಿಯಷ್ಟು ಖರ್ಚು ಮಾಡಲಿದೆ. ಓಕೆ ಸೊ ಇದು ಹಿಂದೆ ಎಷ್ಟು ಮಾಡಿತ್ತಂದ್ರೆ ಹೋದ ವರ್ಷ 26.998 ಲಕ್ಷ ಕ್ರೋರ್ಸ್ ಅಂದ್ರೆ ಸುಮಾರು 27 ಲಕ್ಷ ಕೋಟಿ ಹಿಂದೆ ಖರ್ಚು ಮಾಡಿತ್ತು, ಈ ಬಾರಿ ಸುಮಾರು 30 ಲಕ್ಷ ಕೋಟಿಯಷ್ಟು ಸರ್ಕಾರ ಖರ್ಚು ಮಾಡುತ್ತೆ. ಬಟ್ ಬಂದಿರುವ ಆದಾಯ ಅಥವಾ ರಸೀತಿ ಎಷ್ಟಿದೆ ಅಂತಂದ್ರೆ ಕೇವಲ 22,45,849,893. ಓಕೆ ಸೊ ನೋಡಿ ಇಲ್ಲಿ ಖರ್ಚು ಮಾಡ್ತಾ ಇರೋದು ರೌಂಡ್ ಫಿಗರ್ ಹೇಳ್ಬಿಡ್ತೀನಿ ಅಂದ್ರೆ ಈಸಿ ಆಗತ್ತೆ. ಸೊ ಖರ್ಚು ಮಾಡ್ತಾ ಇರೋದು 30 ಲಕ್ಷ ಕೋಟಿ ರೂಪಾಯಿ, ಆದಾಯ ಬರ್ತಾ ಇರೋದು ಸುಮಾರು 22.5 ಕೋಟಿ ರೂಪಾಯಿ. ಸೊ ಶಾರ್ಟೇಜ್ ಬೀಳ್ತಾ ಇರೋದು ಎಷ್ಟಪ್ಪ ಅಂದ್ರೆ ಸುಮಾರು 22. ಓಕೆ ಸೊ ಶಾರ್ಟೇಜ್ ಬೀಳ್ತಾ ಇರೋದು ಸುಮಾರು 8 ಕೋಟಿ ರೂಪಾಯಿ. ಸೊ ಇದನ್ನ ಪಾಯಿಂಟ್ ಬಿಟ್ಬಿಡೋಣ. ಸೊ 8 ಲಕ್ಷ ಕೋಟಿ ಶಾರ್ಟೇಜ್ ಬೀಳ್ತಾ ಇರೋದು ಸುಮಾರು 8 ಲಕ್ಷ ಕೋಟಿ ರೂಪಾಯಿಯಷ್ಟು ಶಾರ್ಟೇಜ್ ಬೀಳ್ತಾ ಇದೆ. ಸೊ ಇದನ್ನ ಸರ್ಕಾರ ಏನ್ ಮಾಡ್ಬೇಕು, ಸಾಲ ಅಥವಾ ಇತರ ಹೊಣೆಗಾರಿಕೆಗಳ ಮೂಲಕ ಏನ್ ಮಾಡ್ಬೇಕಾಗತ್ತೆ, ಹೊಂದಿಸ್ಬೇಕಾಗತ್ತೆ. ಸೊ ಬಹಳ ದೊಡ್ಡ ಅಮೌಂಟ್ ಅನ್ನ ನಾವೇನು ನಮ್ಮ ಆದಾಯ ಮತ್ತು ಖರ್ಚಿನಲ್ಲಿ ಇಷ್ಟೊಂದು ಡಿಫರೆನ್ಸ್
ಕಂಡು ಬರ್ತಾ ಇದೆ. ಸೊ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲ ಇದು ಲಕ್ಷ ಕೋಟಿ ಆಗ್ಬೇಕು, ಇದು ಲಕ್ಷ ಕೋಟಿ ಆಗ್ಬೇಕು. ಸೊ ಇಷ್ಟು ಇಷ್ಟೊಂದು ಡಿಫ್ರೆನ್ಸ್ ಇದೆ, ನಾಟ್ ಜಸ್ಟ್ ಕೋಟಿ, ಇಟ್ ದಿಸ್ ಇಸ್ ದಿಸ್ ಮಚ್ ಲ್ಯಾಕ್ ಕ್ರೋರ್ಸ್. ಓಕೆ, ಸೊ ಅಷ್ಟೊಂದು ಡಿಫ್ರೆನ್ಸ್, ಆಲ್ಮೋಸ್ಟ್ ಒಂದು 8 ಲಕ್ಷ ಕೋಟಿಯಷ್ಟು ಏನಿದೆ ಡಿಫ್ರೆನ್ಸ್ ಬರ್ತಾ ಇದೆ ಸಾಲದಲ್ಲಿ ಮತ್ತು ಖರ್ಚಿನಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಈ ಒಂದು ಡಿಫ್ರೆನ್ಸ್ ಅನ್ನ ಆದಾಯ ಮತ್ತು ವ್ಯತ್ಯಾಸವನ್ನ ನಾವೇನಂತ ಕರಿತೀವಿ, ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಫಿಸ್ಕಲ್ ಡೆಫಿಸಿಟ್ ಅಥವಾ ಹಣಕಾಸಿನ ಕೊರತೆ ಅಂತ ಕರಿತೀವಿ. ಹಣಕಾಸಿನ ಕೊರತೆ ಅಂದ್ರೇನು, ಒಟ್ಟು ಖರ್ಚು ಮೈನಸ್ ಸಾಲ. ಓಕೆ, ಸೊ ಇದನ್ನ ಸಾಲವನ್ನು ಹೊರತುಪಡಿಸಿದ ರಸೀದಿಗಳು, ಒಟ್ಟು ಖರ್ಚು ಡಿವೈಡೆಡ್ ಬೈ ಒಟ್ಟು ರಸೀದಿಗಳು, ಅಥವಾ ಈಸಿಯಾಗಿ ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ, ಖರ್ಚು ಮೈನಸ್ ಆದಾಯ ಅಂತಂದ್ರೆ ಏನಾಗುತ್ತೆ, ನಮ್ಮ ಹಣಕಾಸಿನ ಕೊರತೆ. ಸೊ ಈ ಹಣಕಾಸಿನ ಕೊರತೆ ಬಜೆಟ್ಟಿನ ಪ್ರಕಾರ ಎಷ್ಟಿದೆಯಪ್ಪ ಅಂದ್ರೆ GDPಯ ನಮ್ಮ GDPಯ 3.5% ಅಷ್ಟು ಆಗಲಿದೆ ಅಂತ. ಸೊ ಈ ಫಿಸ್ಕಲ್ ಡೆಫಿಸಿಟ್ ಬಗ್ಗೆನೂ ನಾವು ಮೊದಲು ಡಿಸ್ಕಸ್ ಮಾಡಿದ್ವಿ. ಈಗ ಸರ್ಕಾರದ ಪರಿಸ್ಥಿತಿ ಯಾವತರ ಐತಿ ಅಂತ ಹೇಳುವಾಗ, ಹೆಚ್ಚಿಗೆ ಹೆಚ್ಚಿಗೆ ಖರ್ಚು ಮಾಡಕ್ ಹೋದ್ರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗತ್ತೆ. ಸೊ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದ್ರೆ ದಟ್ ವಿಲ್ ಬಿ ದ ವೈಲೇಷನ್ ಆಫ್ ವಾಟ್, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003. ಓಕೆ, ಸೊ ಇದನ್ನ FRBM Act ಅಂತ ಹೇಳ್ತೀವಿ. FRBM Act ಪ್ರಕಾರ ಈ ರೀತಿಯಾಗಿ ಹೆಚ್ಚಿಗೆ ಖರ್ಚು ಮಾಡೋದು ಏನಿದೆಯಲ್ಲ, ಹೆಚ್ಚಿಗೆ ಖರ್ಚು ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸೊ ಆ ಲಿಮಿಟ್ ಎಷ್ಟಿತ್ತಂದ್ರೆ ನಮ್ಮ GDPಯ 3% ಅಷ್ಟು ಮಾತ್ರ ಹೆಚ್ಚಿಗೆ ಖರ್ಚು ಮಾಡಬೇಕಿತ್ತು. ಬಟ್ ಈಗ ಸರ್ಕಾರನೇ ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ, ಸರ್ಕಾರನೇ ಕೊಟ್ಟಿರುವಂತ ಒಂದು ಫಿಗರ್ ಪ್ರಕಾರ ನಾವು ನೋಡಿದ್ರೆ ಫಿಸ್ಕಲ್ ಡೆಫಿಸಿಟ್ ಎಷ್ಟಾಗತ್ತೆ, ಫಿಸ್ಕಲ್ ಡೆಫಿಸಿಟ್ ಆಗೋದ್ರು 3.5%. ಅಂದ್ರೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ, ಅಷ್ಟೇ ಶಾರ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಯಮವನ್ನ ತಗೊಂಡ್ ಬಂದಿದ್ರು, ಇದು 3%ಗಿಂತ ಜಾಸ್ತಿ ಆಗ್ಬಾರ್ದಂತ. ಸೊ ಅದು 3.5% ಆಗ್ತಿದೆ. ಓಕೆ, ಸೊ 0.5% ಜಾಸ್ತಿ ಆಯ್ತು. ಸೊ ದಟ್ ಈಸ್ ಅ ಮೇಜರ್ ಕನ್ಸರ್ನ್. ಅದಾದ್ಮೇಲೆ ಇನ್ನೂ ಒಂದು ನಾವು ಇದನ್ನ ನೋಡಿದ್ರೆ, ಇನ್ನೂ ಒಂದು ಸ್ವಲ್ಪ ನಾವು ಡೀಪ್ ಆಗಿ ಹೋಗಿ ನೋಡಿದ್ರೆ ಅಂತಂದ್ರೆ, ನಾವು ಸಾಲವನ್ನ ಎಷ್ಟು ತಗೊಳ್ತಾ ಇದೀವಿ ಅಂದ್ರೇನು, ನಮ್ಮ ಖರ್ಚನ್ನ ನೀಗಿಸೋಕೆ ಆದಾಯ ಕಡಿಮೆ ಬಿದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಸಾಲ ಪಡಿಬೇಕಾಗತ್ತೆ. ಸಾಲ ದೇಶದಿಂದಾಗ್ಲಿ ಅಥವಾ ವಿದೇಶದಿಂದಾಗ್ಲಿ ಎಲ್ಲೇ ಪಡೆದ್ರು ಸಾಲನೇ. ಓಕೆ, ಸೊ ಅಷ್ಟು ಸಾಲವನ್ನ ನಾವು ಹೊಂದಿಸ್ಬೇಕಾಗತ್ತೆ. ಸೊ ನಾವು ಸಾಲ ಅಥವಾ ಇನ್ನ ಇತರ ಹೊಣೆಗಾರಿಕೆಗಳ ಮೂಲಕ ಎಷ್ಟು ಹೊಂದಿಸ್ತಾ ಇದೀವಿ, 7.9633 lakh crores. ಓಕೆ, 7 lakh. ಓಕೆ, ಇದು 7 lakh ಆಗುತ್ತೆ. ಸೊ ಟೋಟಲ್ ಏನಪ್ಪ ಅಂತಂದ್ರೆ ಇದು 7.9 lakh crores, 7.9 lakh crores ನಾವೇನ್ ಮಾಡ್ತಾ ಇದೀವಿ, ಸಾಲವನ್ನ ಪಡೀತಾ ಇದ್ದೀವಿ. ಬಟ್ ಬಡ್ಡಿ ಪಾವತಿ ಅಂದ್ರೆ ಹಿಂದೆ ತಗೊಂಡ ಸಾಲ ನೋಡಿ. ಬಡ್ಡಿ ಪಾವತಿ ಅಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಅಂತ ಹೇಳ್ತೀವಿ. ಇದು ಹಿಂದಿನ ವರ್ಷಗಳಲ್ಲಿ ಅಂದ್ರೆ ಸ್ವಾತಂತ್ರ್ಯ ಅನಂತರ ಇನ್ನೂವರೆಗೂ ಎಷ್ಟು ವರ್ಷ ಆಯ್ತಲ್ಲ, ಎಲ್ಲಾ ವರ್ಷಗಳಲ್ಲಿ ಬಾಳಿದಂತ ಒಟ್ಟು ಸಾಲದ ಎಲ್ಲಾ ಸಾಲದ ಒಟ್ಟು ಇಂಟ್ರೆಸ್ಟ್ ನಾವ್ ಎಷ್ಟು ತುಂಬತಾ ಇದ್ದೀವಿ, 7 lakh crores, 7.08 lakh crores. ಓಕೆ, ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನಾವು ನಮ್ಮ ಬಜೆಟ್ ಅನ್ನ ಖರ್ಚನ್ನ ನೀಗಿಸೋದಕ್ಕೆ ಈ ವರ್ಷ ನಾವು ಮಾಡಬೇಕಾದ ಸಾಲ ಎಷ್ಟು, 7.9 lakh crores. ಓಕೆ, ಬಟ್ ನಾವು ಹಿಂದೆ ಮಾಡಿದಂತ ಸಾಲಗಳಿಗೆ ಎಷ್ಟು ಇಂಟ್ರೆಸ್ಟ್ ತುಂಬತಾ ಇದ್ದೀವಿ ಅಂತಂದ್ರೆ 7.08 lakh crores. ಓಕೆ, ಸೊ ಈಗ ಸ್ವಲ್ಪ ಯೋಚನೆ ಮಾಡಿ, ಮೊದಲು ಮಾಡಿದಂತಹ ಸಾಲದ ಬಡ್ಡಿ ಎಷ್ಟಿದೆ, ಸಾಲದ ಬಡ್ಡಿ 7.08 crores ಇದೆ. ಮತ್ತು ನಾವು ಹೊಸದಾಗಿ ಎಷ್ಟು ಸಾಲ ಮಾಡ್ತಾ ಇದೀವಿ ಅಂತಂದ್ರೆ, ಹೊಸದಾಗಿ ಮಾಡ್ತಾ ಇರುವ ಸಾಲ 7.09 lakh crores. ಸೊ ಇದೆರಡರ ವ್ಯತ್ಯಾಸವನ್ನ ತೆಗೆದ್ರೆ ಎಷ್ಟು ಬರ್ತಾ ಇದೆ, 88,134 crores. ಅಂದ್ರೆ ಈಗ ನಾವು ಸಾಲ ಎಲ್ಲ ಮಾಡ್ತಿದ್ವಲ್ಲ, ಈಗ ನಾವು ಹೊಸ ಬಜೆಟ್ಟಿನ ಖರ್ಚನ್ನ ಹೀಗೆ ಮಾಡಿದಂತಹ ಸಾಲದಲ್ಲಿ
ನಮಗೆ ಉಳಿಯುವಂತಹ ದುಡ್ಡು ಎಷ್ಟಂದ್ರೆ ಬರೀ 88,134 ಕೋಟಿಗಳು. ಓಕೆ, ಸೊ ನಾವು ಹೆಚ್ಚಿಗೆ ಸಾಲ ಮಾಡ್ತಿರೋದಷ್ಟು 7.9 lakh crores ಅಷ್ಟು ನಾವು ಸಾಲವನ್ನ ಮಾಡ್ತಾ ಇದ್ದೀವಿ. ಬಟ್ ಆ ಸಾಲದಲ್ಲಿಯೇ ನಾವೇನಾದ್ರೂ ಹಳೆ ಪಾವತಿಯನ್ನ ಹಳೆ ಸಾಲದ ಬಡ್ಡಿಯನ್ನ ತೀರಿಸಿದ್ರೆ ನಮಗ್ ಉಳಿಯೋದೆಷ್ಟು? ಬರೀ 88,134 ಕೋಟಿಗಳು. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆ ಅಂತ ಹೇಳ್ತೀವಿ. ಓಕೆ, ಸೊ ಸರ್ಕಾರ ತನ್ನ ಕಾರ್ಯವನ್ನ ಚೆನ್ನಾಗಿ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಪ್ರೈಮರಿ ಡೆಫಿಸಿಟ್ ಏನಿರ್ಬೇಕಿತ್ತು? ಕಡಿಮೆ ಇರ್ಬೇಕಿತ್ತು. ಸೊ ಎದಕ್ ತೋರಿಸ್ತಾರಂತಂದ್ರೆ ನೋಡಿ, ನಾವು ಸಾಲ ಮಾಡ್ತಿಲ್ಲ, ಹಿಂದಿನ ಸರ್ಕಾರಗಳ ಸಾಲವನ್ನ ನಾವು ತೀರಿಸೋದಕ್ಕೆ ನಮ್ಮ ಹತ್ರ ಏನಾಗ್ತಿದೆ, ಡೆಫಿಸಿಟ್ ಆಗ್ತಿತ್ತು ಅಥವಾ ಕೊರತೆ ಆಗ್ತಿತ್ತು ಅಂತ ಹೇಳ್ಬೋದಾಗಿತ್ತು. ಬಟ್ ಈಗ ಏನಾಗ್ತಿದೆಪ್ಪ ಅಂತಂದ್ರೆ, ಈಗಿನ ಸರ್ಕಾರವೇ, ಹಿಂದಿನ ಇದೇ ಅಧಿಕಾರದಲ್ಲಿ ಇದೇ ಸರ್ಕಾರ ಇತ್ತು, ಸೊ ಈಗೂ ಅವರೇ ಇದ್ದಾರೆ, ಹಿಂದಿನ ಬಜೆಟ್ ಅನ್ನು ಅವರೇ ಮಂಡನೆ ಮಾಡಿದ್ರು. ಸೊ ಪ್ರೈಮರಿ ಬಜೆಟ್ ಅಲ್ಲ, ಪ್ರೈಮರಿ ಡೆಫಿಸಿಟ್ ಏನ್ ತೋರಿಸುತ್ತಂದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಇವನ್ನು ಈ ತರ ಬಡ್ಡಿ ಪೇಮೆಂಟ್ ಕೂಡ ಜಾಸ್ತಿ ಆಗ್ತಿದೆ ಅಂತ. ಓಕೆ, ಸೊ ಹೀಗೆ ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ದಟ್ ದಿಸ್ ಇಸ್ ಕಾಲ್ಡ್ ಎಸ್ ಎ ಪ್ರೈಮರಿ ಡೆಫಿಸಿಟ್. ಓಕೆ, ಸೊ ಈ ತರ ಕೆಲವೊಂದಿಷ್ಟು ಅಂಶಗಳನ್ನು ವಿಶ್ಲೇಷಣೆ ಮಾಡೋಣ ಅಂತಂದ್ರೆ, ಈ ತರ ಕ್ಯಾಲ್ಕುಲೇಷನ್ ಬೇಡ. ಇವೆರಡು ಟರ್ಮ್ಸ್ ನಿಮಗೆ ಹೇಳೋದಿತ್ತು ಅಷ್ಟೇ. ಈಗೇನಾಗುತ್ತಪ್ಪ ಅಂದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಒಂದಿಷ್ಟು ಜನ ಇದನ್ನ ಪಾಸಿಟಿವ್ ಅಂತ ಹೇಳ್ತಾರೆ, ಒಂದಿಷ್ಟು ಜನ ಇದನ್ನ ನೆಗೆಟಿವ್ ಅಂತ ಹೇಳ್ತಾರೆ. ಇದನ್ನಂದ್ರೆ ಇದೆಲ್ಲ ಫುಲ್ ಬಜೆಟ್ ನಲ್ಲಿ ಕೆಲವೊಂದಿಷ್ಟು ಜನ ಒಳ್ಳೆ ಅಂಶಗಳನ್ನ ಪಟ್ಟಿ ಮಾಡಿ ಹೇಳಿದ್ರೆ ಕೆಲವೊಂದಿಷ್ಟು ವರದಿಗಳಲ್ಲಿ ನೆಗೆಟಿವ್ ಅಂಶಗಳನ್ನ ಬಂದಿರುತ್ತೆ, ಅಥವಾ ಕೆಲವೊಂದಿಷ್ಟು ವರದಿಗಳಲ್ಲಿ ಪಾಸಿಟಿವ್ ಯಾವ್ದು ನೆಗೆಟಿವ್ ಯಾವ್ದು ಅಂತ ಪೇಪರ್ ಅಲ್ಲಿ ಬೇರೆ ಬೇರೆ ಪೇಪರ್ ಅಲ್ಲಿ ಬರುತ್ತೆ. ಸೊ ನಾಳಿನ ಕ್ಲಾಸ್ ಅಲ್ಲಿ ಅಂದ್ರೆ ಸೋಮವಾರದ ಕ್ಲಾಸ್ ಅಲ್ಲಿ ಸ್ವಲ್ಪ ಇದೇ ತರ ಬಜೆಟ್ ಗೆ ರಿಲೇಟೆಡ್ ವಿಶ್ಲೇಷಣೆ ಮಾಡೋಣ, ಮತ್ತೆ ಬಜೆಟ್ ಬಿಟ್ಟು ಆದಂತಹ ಪ್ರಚಲಿತ ಘಟನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಆಸ್ ಯೂಶುವಲ್ ಸೋಮವಾರ ದಿವಸ ಬೆಳಿಗ್ಗೆ 9 ಗಂಟೆಗೆ ಏನಿರುತ್ತೆ, ನಮ್ಮ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. ಸೊ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಸೊ ಮತ್ತೆ ಸ್ವಲ್ಪ ಬಜೆಟ್ ಬಗ್ಗೆನೂ ಸ್ವಲ್ಪ ಮಾತಾಡೋಣ, ಅದ್ರ ಜೊತೆಗೆ ಬೇರೆ ಕರೆಂಟ್ ಅಫೇರ್ಸ್ ಬಗ್ಗೆನೂ ಮಾತಾಡೋಣ. ಸೊ ಈ ಒಂದು ಬಜೆಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಇದೆ, ಸ್ವಲ್ಪ ಹೈಲೈಟ್ಸ್ ಅನ್ನ ಮಾಡಿದೀನಿ, ಸ್ವಲ್ಪ ಅನಲೈಸಿಸ್ ಮಾಡೋದಕ್ಕೂ ಒಂದು ಸ್ಕೋಪ್ ಅನ್ನ ಕೊಟ್ಟಿದ್ದೀನಿ. ಸೊ ಪೇಪರ್ ಅಲ್ಲಿ ಒಂದೆರಡು ಪೇಪರ್ ಅಲ್ಲಿ ಕೂಡ ಈ ನ್ಯೂಸ್ ಅನ್ನ ಓದ್ಕೊಳ್ಳಿ. ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನು ಇದನ್ನ ಓದ್ಕೊಂಡ್ರೆ ಮತ್ತೆ ನಾಳಿನ ಕ್ಲಾಸ್ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಯಾರು ಇದನ್ನ ಫಸ್ಟ್ ಟೈಮ್ ನೋಡ್ತಿದ್ರಲ್ಲ, ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಹಾಕಿ, ಸೊ ದಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನಾನೊಬ್ನೇ ಅಲ್ಲ, ನಮ್ಮ ಅನ್ಅಕಾಡೆಮಿ ಎಲ್ಲ ಎಜುಕೇಟರ್ಸು, KPSC ಕ್ಯಾಟಗರಿಯಲ್ಲಿ ಇರುವಂತಹ ಟೀಚರ್ಸು ಬೇರೆ ಬೇರೆ ವಿಷಯಗಳನ್ನ ಟೀಚ್ ಮಾಡ್ತಾರೆ. ಸೊ ಈ ನನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಬೇಕಾದ್ರೆ ಈ ವಿಡಿಯೋಸ್ ಅಂತ ಹೋಗಿ ವಿಡಿಯೋಸ್ ಕೆಳಗಡೆ ಆ ಒಂದು ಲಿಸ್ಟ್ ಅಲ್ಲಿ ನನ್ನ ಹಳೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಬರುತ್ತೆ. ಸೊ ಬೆಲ್ ಐಕನ್ ಹಾಕಿದ್ರೆ ನಿಮಗೆ ಡೈಲಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ನಮ್ಮ ಟೀಮು, ಸೊ ಬಹಳಷ್ಟು ಎಜುಕೇಟರ್ಸು ಬೇರೆ ಬೇರೆ ವಿಷಯಗಳನ್ನ ಅನ್ಅಕಾಡೆಮಿ ಚಾನೆಲ್ ಅಲ್ಲಿ ಏನ್ ಮಾಡ್ತಾರೆ, ಕ್ಲಾಸ್ ಅನ್ನ ತಗೊಂತಾರೆ. ಓಕೆ, ಸೊ ನೆಕ್ಸ್ಟ್ ವಿಶ್ವನಾಥ್ ಲೈವ್ ಅನ್ನೋದು ನನ್ನ ಒಂದು ರೆಫರಲ್ ಕೋಡು, ಇದನ್ನ ಬಳಸಿ ನೀವು ಅನ್ಅಕಾಡೆಮಿ ಜಾಯ್ನ್ ಆದ್ರೆ ಯು ವಿಲ್ ಗೆಟ್ 10% ಡಿಸ್ಕೌಂಟ್. ಓಕೆ, ಸೊ 10% ಡಿಸ್ಕೌಂಟ್, ಬಹಳ ಟೈಮ್ ಆಯ್ತು. ಸೊ ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಹಾಕಿ, ಸೊ ಬೇರೆ ಎಲ್ಲ ಎಜುಕೇಟರ್ಸ್ ಹೇಳುವಂತಹ ಕ್ಲಾಸಸ್ ನಿಮಗೆ ಸಿಗುತ್ತೆ. ಸೊ ಕ್ಲಾಸ್ ಏನಾದ್ರು ಲೈಕ್ ಆದ್ರೆ ಲೈಕ್ ಬಟನ್ ಅನ್ನ ಒತ್ತಿ. ಫಸ್ಟ್ ಟೈಮ್ ನೋಡ್ತಿದ್ರಿ, ನಿಮ್ಗೆ ಈ ಕ್ಲಾಸ್ ಒಳ್ಳೇದಾಗತ್ತಂತಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಟೆಲಿಗ್ರಾಮ್ಗಳ ಮೂಲಕ ಬೇರೆ ಸ್ಪರ್ಧಾರ್ಥಿ ಮಿತ್ರರೊಂದಿಗೆ ಹಂಚ್ಕೊಳ್ಳಿ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ನಿಮ್ಮ ಅಭಿಪ್ರಾಯಗಳಿದ್ವು, ಡೌಟ್ಸ್ ಇದ್ವು, ಅಥವಾ ಏನಾದ್ರೂ ಹೇಳೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಡೌಟ್ಸ್, ನಿಮ್ ಕ್ವಶನ್ಸ್ ಅನ್ನೆಲ್ಲ ಕಮೆಂಟ್ ಮಾಡಿ, ನಾನು ಅಲ್ಲೇ ಪರಿಹಾರ ಮಾಡಕ್ ಟ್ರೈ ಮಾಡ್ತೀನಿ. ಇನ್ ಕೇಸ್ ಅಲ್ಲಿ ಪರಿಹಾರ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅದನ್ನ ಫೈನಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸೋಣ, ಮತ್ತೆ ನಾಳೆ ಸೋಮವಾರ ದಿವಸ 9 ಗಂಟೆ ಕರೆಂಟ್ ಅಫೇರ್ಸ್ ಅಲ್ಲಿ ಕ್ಲಾಸ್ ಅಲ್ಲಿ ಸಿಗೋಣ. ಲೆಟ್